ಈ ಚಲನಚಿತ್ರವು ಡಾಕ್ಟರ್ ಕೆ ಶಿವರಾಮಕಾರಂತರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದೆ. 1977ರಲ್ಲಿ ಈ ಕೃತಿಯು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನವಾಗಿದೆ. ಕಾದಂಬರಿಯ ಮುನ್ನುಡಿಯಲ್ಲಿ ಲೇಖಕರು ಹೀಗೆ ಬರೆಯುತ್ತಾರೆ: ಈ ಕೃತಿಯಲ್ಲಿ ಬರುವ ಮೂಕಜ್ಜಿಯ ಅತೀಂದ್ರಿಯ ಶಕ್ತಿ, ವರ್ತನೆ ಮತ್ತು ಮಾತುಗಳು ಅವತಾರ, ಪುನರ್ಜನ್ಮ ಇತ್ಯಾದಿಗಳನ್ನು ನಂಬುವ ಜನರಿಗೆ ಅಪಾಯಕಾರಿ ಅನಿಸಬಹುದು. ಸಂದ 3000 ವರ್ಷಗಳ ಕಾಲದ ಭಾರತೀಯ ಪರಂಪರೆಯ ದೃಷ್ಟಿಯನ್ನು ಪ್ರಾಗೈತಿಹಾಸಿಕ ದಾಖಲೆಗಳೊಡನೆ ಕೆದಕಿ ತೋರಿಸಲು ಈ ಪಾತ್ರವನ್ನು ಬಳಸಿದ್ದೇನೆ. ಸಾಂಪ್ರದಾಯಿಕ ಜೀವನದ ಜೊತೆಗೆ ನಿಡುಗಾಲದ ಐತಿಹಾಸಿಕ ಜ್ಞಾನವನ್ನು ಅವಳಿಗೆ ಒದಗಿಸುವ ಸಲುವಾಗಿ ಅತೀಂದ್ರಿಯ ದೃಷ್ಟಿಯನ್ನು ಕೊಟ್ಟಿದ್ದೇನೆ. ಗಂಡು ಹೆಣ್ಣು ಅನಾದಿಕಾಲದಿಂದಲೂ ಹರಿದು ಬಂದ ಒಂದು ಸೃಷ್ಟಿ. ಮಾನವ ಕುಲ ಆ ಹಂತದ ಕೊನೆಯ ಸೋಪಾನ. ಅದನ್ನು ಕುರಿತ ವಿವಿಧ ಧರ್ಮದೃಷ್ಟಿಗಳನ್ನು ತಿಳಿಸುವ ಸಲುವಾಗಿ ಮೂಕಜ್ಜಿಗೆ ನಾನು ಕನಸುಗಾರಿಕೆಯ ಶಕ್ತಿಯನ್ನೂ ಕೊಡಬೇಕಾಯಿತು. ಅಜ್ಜಿ ಅಜ್ಜಿ ತಗೋ ಸಿಹುಂಡಿ. ವಾ, ಎಂತ ವಿಶೇಷ ಇವತ್ತು? ನಾನು ಹುಟ್ಟಿದ್ದ ಹಬ್ಬ, ಅದಕ್ಕೆ ಹೊಸ ಲಂಗ ಹಾಕೊಂಡಿದ್ದೆ. ಚಂದ್ರ, ನೀನು ಈ ಹೊಸ ಬಟ್ಟೆ ಹಂಗೆ ಮತ್ತೆ ಈ ಜಡೆ ಹಂಗೆ ಚಂದ ಕಾಣ್ತೆ ಮಗ. ಅಜ್ಜಿ, ನೀನು ಹುಟ್ಟಿದ್ದ ಬಯಗಳಿಕೆ? ಅರೆ, ನಾ ಮೂಕಾಂಬಿಕೆ ಆಗಿಪ್ಪತ್ತಿಗೆ ನನ್ನ ಮದಿಗೆ ನಾನು ಮುಗ್ಗಿನ ಜಡ ಹಾಕೊಂಡಿದ್ದೆ. ಮೂಕ, ನಿನ್ ಜಡಿ ಬಿಲ್ಲಿ ಲಾಯ್ಕಿತ್ತ? ನಿಂಗೂ ಮದಿ ಆಯ್ಲಿ, ನಿಂಗೂ ಇದೇ ಅಲಂಕಾರ ಮಾಡ್ತ್ರ. ಚಕ್ಲಿ ಹೋಳ್ಗಿ ಲಾಡ್ ಗಮ್ಮತ್ತ. ಹೇ ಚಂದ್ರ, ಇಲ್ಬಾ. ಎಂತ ಮಾಡ್ತಿದ್ದೆ ಅಲ್ಲಿ? ಅಮ್ಮ, ಅಜ್ಜಿನೂ ಮುಗ್ಗಿನ ಜಡೆ ಹಾಕೊಂಡಿರಮ್ರಲ್ಲ, ನೀನು ಕಂಡಿದ್ಯಾ? ಎರಡು ದಿನ ಆಯ್ತು ಮರ್ರೆ ಜ್ವರ ಬಂದು. ಅಷ್ಟೇ, ಪಂಡಿತರು ಎಂತ ಔಷಧಿ ಕೊಟ್ಟರು ಕಡಿಮೆ ಇಲ್ಲ. ಈ ಸಮಯಕ್ಕೆ ಹಿಂಗೆ ಅಪ್ಪಾಗಿತ್ತು. ತಿಪ್ಪಿ, ಸಮ ಕೆಮ್ಮಿ ಮೇಲೆ ಹಾಯ್ಕೋ. ನೀ ಮದಿ ಆಯಿ ಗಂಡನ್ ಮನೆಗೆ ಹಾಪಳ್. ಅವಳಿದ್ಲಲೆ ಮೂಕಾಂಬಿಕೆ, ಗಂಡನ್ ನುಂಗುದ್ರಕ್ಕಸಿ. ಸುಮ್ನೆ ಯಾಕಮ್ಮ ಅವಳಗ್ ಹಾಗೆ ಹೇಳ್ತೀಯ? ಇನ್ನೆಂತ ಅಂಬುದು, ನೀನಿನ್ಮೇಲೆ ಅವಳೊಟ್ಟಿಗೆ ಆಡುಗಿಡುಕಾಗ. ಎಂತಕ್ಕೆ? ಅವಳು ಗಾಳಿ ನಿಂಗೂ ಬೀಸುತ್ತ. ಜಾಗೃತಿ.
ಎಂತದೇ ಹೇಳಿ ಮರ್ರೆ, ನಮ್ ದಡಂ ಹೇಳುದೆಲ್ಲ ಸತ್ವೇ ಆಪುದ್ ಕಾಣಿ. ಹ್ಮ್, ನಿಂಗೆ ಹೆಂಗ್ ಗೊತ್ತಿತ್ತು? ಆ ದಿನ ನಾನು ಅಶ್ವತ್ ಕಟ್ಟಂಗೆ ನಮ್ದೊಂದು ಕರು ಕಳೆದೋಯ್ತು ಅಂತೇಳಿ ಅದನ್ನೇ ಆಲೋಚನೆ ಮಾಡ್ತಾ ಕಸ ಗುಡಿಸ್ತೀ ಇದೆ. ನಮ್ ದಡಮ್ಮ ಹತ್ರಕ್ ಕರ್ದು, ಏ ಸಿದ್ದಿ, ಎಂತದೇ ಯೋಚನೆ ಮಾಡ್ತೆ? ಕರು ಎಲ್ಲಿಗ್ ಹೊತ್ತ? ಬಿದ್ರ ಮೇಳಿ ಹತ್ರ ಇರುತ್ತ ಹೋಯ್ ಕಾಣ ಅಂದ್ರು. ನಾನ್ ಹಂಗು ಕೊಂಡೆ ಬಿಡುವಲೆ ಅಂದೇಳಿ ಮನೆಯವರೊಟ್ಟಿಗೆ ಹೋಯ್ ಕಂಡ್ಕೊಂಡ್ರೆ ಕರು ಅಲ್ಲೇ ಮೇಯ್ತ ನಿಂತಿತ್ತೆ. ಅಲ್ಲೆಂತ ಹೊಸ ಹುಲ್ ಬೆಳ್ದಿತ್ತೇನೋ ನಿನ್ ಕರು ಹೋಯ್ ಮೇಯುಕ್ಕೆ? ನಮ್ ಹೊಟ್ಟೆ ಬೆನ್ನಾರೆ ಲಾಯ್ಕಿನ್ ಹುಲ್ ಬೆಳ್ಕೊಂಡಿದ್ದಿತ್ ಎಲ್ಲ ಬಿಟ್ಕೊಂಡ ಬಿದ್ರ ಮೇಳಿ ಹತ್ರ ಎಂತ ಸಿಕ್ಕತ್ತೆ ಅದಕ್ಕೆ? ಹ್ಮ್, ಎಂತಕ್ ಹೋಯ್ತೋ? ನಿಮ್ ದೊಡ್ಡಮ್ಮನವರು ಸಣ್ಣವ್ರ ಇಪ್ಪತ್ತಿಗೂ ಹಿಂಗೆ ಅಂಬ್ರು, ಭೂತ ಆಹ್ವಾನಿ ಆಯ್ತಂತ ಹೇಳಿ ಹುಣ್ಸೆ ಅಡ್ರಂಗೆ ಸಮ ಹೊಡ್ಸಿರಂಬ್ರು. ಆಮೇಲೆ ಎಷ್ಟೋ ವರ್ಷ ಮಾತೇ ಆಡ್ತಿರ್ಲಿಲ್ಲ ಗೊತ್ತಿತ್ತಾ? ಬಸರಿ ಕಟ್ಟೆಯಿಂದ ಬದುಕಿನ ಕಟ್ಟಿಗೆ ಬಂದು ನಿಂತಾತು. ಇನ್ ಹೋಗ್ಬೋದಾದ್ರೆ ಬೂದಿ ಕಟ್ಟೆಗೆ ಸೈ. ಬೂದಿ ಕಟ್ಟಿಯ? ಅದ್ಯಾವ ಊರು? ನಾ ಕೇಳ್ದಿದ್ದು ಬಾಣಿ, ಬದುಕಿಪ್ಪತ್ತಿಗೆ ಆ ಹೆಸರು ಕೇಳದೇ ಇಪ್ಪದೇ ಒಳ್ಳೇದು. ಎಂತ ಮಗ ಅಜ್ಜಿ, ಅದು ನಂದು. ಇದು ಇದನಿಂದ ಅವಂದಲ್ದ ಅಜ್ಜಿ, ಶಾಲೆ ಗಣೇಶನ್ ದಳಿದ್ದ ಅವನ ಕೊಟ್ಟದ್ದು ಬಿಟ್ಟ ಗರ್ನಲ್. ಏಯ್ ಏ, ಇದು ಕೊಟ್ಟದಲ್ಲ, ಕದ್ದದ್ದು. ಎಂತ ಕದ್ದದ್ದ? ಪಾಪದ ಹುಡುಗ, ಅವನನ್ನಾಗ್ಲಿ ಕಂಬಕ್ಕೆ ಕಟ್ಟಿ ಆಯ್ತು. ಯಾವ ಹುಡುಗ, ಯಾವ ಕಂಬ? ಶ್ಯಾನ್ ಬಗ್ರ ಮನೆಗೆ ಹೋಯ್ಕ ಗೊತ್ತಾಗ್ತ. ಕೊಡಿಲ್ ಬಾ, ನೀನು ಈ ವಯಸ್ಸಿಗೆ ಕದು ಕಲ್ತೀಯ? ಮಾಡ್ತೆ. ಇಲ್ ಕೇಳಿ, ಕಿಟ್ಟು ಹಂಗೆಲ್ಲ ಬೇರೆ ಅವ್ರದಿಕ್ಕೆಲ್ಲ ಆಸೆ ಮಾಡೋವನಲ್ಲ. ಅಲ್ಲಿ ಹೊರ ಗೊತ್ತಾತ್ ಎಂತ ಅಂತ. ನಿಂದೆಂತ ಅಜ್ಜಿಗ್ ಮೂರನೇ ಕಣ್ಣಿತ್ತ? ಎಂತಿತ್ತು ಹುಡುಗನಂತ ತಪ್ಪಿಲ್ಲ ಮರ್ರೆ. ಕಳ್ಳ ಕಳ್ಳ ಇವನು. ಇಳ್ಕಾಣಿ, ನಿಮ್ ಮಗನ್ ಪೆನ್ ಕಿಟ್ಟುಗೆ ರಸ್ತಿ ಬದಿ ಸಿಕ್ತಂಬ್ರೆ. ಹೌದಾ? ಜಾಣ ಇವನು. ನೋಡು ನೋಡು, ಇವನನ್ನು ನೋಡ್ಕಲಿ. ಅಜ್ಜಿ ಅಜ್ಜಿ, ಇವತ್ ಪಲಹಾರು ತಕೊಳ್ಳಿ ಅಂಬ್ರಲೆ. ಸೀತಿ ಹೇಳಿದಳೆ ಎಂತ ಉಪವಾಸ ವ್ರತ ಗೀತ ಇತ್ತ? ಎಂತ ಉಪವಾಸ ವ್ರತ? ನೀವ್ ಹೇಗಳಿಕು ಉಪವಾಸ ವ್ರತ ಅಂದೇಳಿ ಕೂಕೊಂಡದ್ನ ನಾ ಕಾಣ್ಲೇ ಇಲ್ಲ ಮರ್ರೆ. ಮಾಡ್ತಿದ್ದೆ ಒಂದ್ ಕಾಲದಲ್ಲಿ, ಆಗ ದೇವ್ರ ಹತ್ರ ಕೇಳಬೇಕೂ ಕೇಳ್ದೆ, ನನಗೂ ಗಂಡನ್ ಕೊಡು ಅಂತ ಕೊಟ್ಟ. ಎರಡೇ ದಿನ ಮತ್ತೆ ಕಿತ್ಕೊಂಡ. ಅದಾದ ಮೇಲೆ ನಾ ಎಂತ ಕೇಳಲೆ, ನಂಬಿಕೆ ಹೋಯ್ತ? ಹಂಗಲ್ಲ, ನನಗೆ ಯೋಚನೆ ಬಂತು. ಕೈ ಕಾಲು ಕಣ್ಣು ಮೂಗು ಕೊಟ್ಟು ಕಳಿಸ್ತವ ಅವ, ಮತ್ತೆಂತದಕ್ಕೆ ಎಂಬುದವನ್ನ ಅಂತ. ಹೆಚ್ಚಿನವರೆಲ್ಲ ದೇವ್ರು ನಂಬ್ತಾರಲ್ಲ, ಪೂಜೆ ಮಾಡ್ತಾರಲ್ಲ. ಮಾಣಿ, ಈ ಪೂಜೆ ದೇವರು ಇವೆಲ್ಲ ಇತ್ತಲ್ಲ, ಇದೆಲ್ಲ ನಾವು ನಂಬಿದ್ರೆ ಇತ್ತ, ಜನ ನಂಬಿದ್ರು. ಈ ನಂಬಿಕೆ ಇತ್ತಲ್ಲ,
ಇದು ಒಂದು ಮರಳೆ. ಪ್ರಾಣಿ, ಪಕ್ಷಿ, ಗಿಡ, ಮರ, ಕಲ್ಲು, ಮಣ್ಣು ಇವಕ್ಕೆಲ್ಲ ನಂಬೋ ಶಕ್ತಿ ಇಲ್ಲ, ನಂಬಲಿಲ್ಲ. ಆದರೆ ಒಂದು ನಂಬಿದ್ರು ನಂಬದೇ ಇದ್ರು ಮ್ಯಾಲೆ ಹೋಗೋದು ಮಾತ್ರ ತಪ್ಸಕ್ಕಾತ್ಲೆ. ರಾಮಾಯಣ, ಮಹಾಭಾರತ, ರಾಮ, ಕೃಷ್ಣ ಇದ್ಯಾವುದು ನಂಬುದಿಲ್ಲ? ನಾನು ನಂಬುದು ಅದರಾಗಿನ ನಾಲ್ಕು ಒಳ್ಳೆ ಮಾತನ್ನ ಮಾತ್ರ. ಅಜಯ್, ಈ ಕಿಟ್ಟು ಆ ಪೆನ್ ಕಟ್ಟಿದ ಅಂತ ಹೇಳಿ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಗೊತ್ತಿಲ್ಲ. ಆದರೆ ಅದನ್ನು ಮುಟ್ಟರು ಕೂಡಲೇ ಮೈ ಒಂದು ನಮೂನೆ ಜುಮ್ಮಂತು. ಎಂತಕ್ಕೆ ಅಂತ ಕಣ್ಣು ಮುಚ್ಚಿ ಆಲೋಚನೆ ಮಾಡಿದೆ. ಆಗ ನಾಟಕದಂಗೆ ಎಲ್ಲ ತೋರಕ್ಕೆ ಶುರುವಾದವು. ಆದರೆ ಅದು ಕನಸು ಕಟ್ಟದಂಗಲ್ಲ. ಅಯ್ಯಾ, ಕುಕ್ಕಿ ಬೇಕಾ? ಬೇಡ. ಬೆಳಗಿಂದ ಬೋಣಿಯ ಇಲ್ಲೇ, ಬೇಡ ಅನ್ಬೇಡಿ ಅಯ್ಯ, ಒಂದಾರು ತಕಣಿ ಅಯ್ಯ. ಬೇಡ ಮಗ. ಏ ಇಲ್ಲಿ ಕಂಬ. ಈ ಸಂಚಿ ಕೊಡ್ತೀಯ? ಅಯ್ಯ ಅದು ಮಾರುಕಲ್ಲ, ನಾನು ಅದ್ರಲ್ಲಿ ದುಡ್ಡೇಕ ಬೆಚ್ಕೊಂಡಿಪ್ಪುಕೆ. ಇದೇ ಥರ ಸಂಚಿ ಇದ್ರೆ ಹೇಳ, ದುಡ್ಡು ಸ್ವಲ್ಪ ಹೆಚ್ಚಾದ್ರೂ ಕೊಡ್ತೆ. ಅಜ್ಜಿ ತಕಣಿ ಸಂಚಿ ನಿಮಗೆ ಎಲ್ಲಿ ಅಡಿಕೆ ಹಾಕೋಕೆ. ಎಲ್ಲ ಸಂಚಿ ಎಂತ ನಿನ್ನ ಆಟನೆ. ಆ ಕೈ ಬಡಿದು ಈ ಕೈ ಬಡಿದು ಕಡಿಕೆ ಇಲ್ಲಿಗೆ ಬಂದ್ಯ. ನಿಂದೆಂತ ತಪ್ಪಿಲ್ಲ ಬಿಡೆ. ಅವನು ಕುಣಿಸ್ತಾ ಅವರು ಕುಣಿದ್ರು. ಕುಣಿರಿ ಕುಣಿರಿ. ಪಾಪ ಅವಳು ಹಾಡಿಗೆ ಹೋಗಿ ಬೆತ್ತ ತಂದು ಗೀಸಿ ಸೀಳಿ ಸಂಚಿ ಮಾಡಿದ್ಲು. ಅವನು ವೀಳಿಯಕ್ಕಾಗಲಿ ಅಂತ. ಅವಳು ಒಳ್ಳೆ ಒಳ್ಳೆ. ಯಾರು? ನಾಗಿ. ಎಂತ ಅದು? ಎಂತ ಇಲ್ಲ. ಎಂತ ಇಲ್ಲಿಯಾ? ಅದು ಎಂತ ಇಲ್ಲಿ ಸಂಚಿ? ಯಾರಾದ್ರೂ ಹೆಣದ್ ಕೊಡಂದಿರಾ? ಇಲ್ಲ. ಮತ್ತೆ? ನಾನೇ ನಿಮ್ಗಂತ ಹೇಳಿ ಹೆಣದದ್ದು ಪ್ರೀತಿಯಿಂದ. ನಾ ಎಂತ ಹೇಳಿನ? ಬುಟ್ಟಿ ಏಣಿಗೆ ಮಾಡಿದ್ಬಿಟ್ಟು ಇದನ್ನ ಮಾಡ್ತಾ ಕೂತ್ಯಾ? ಕೆಲಸ ಮಾಡ್ತೀರ, ಹೊಟ್ಟೆ ತುಂಬತ್ತಿಲ್ಲ, ಸಂಸಾರ ದೂಡಕಬ್ಬೋದಿಲ್ಲ. ನಾ ಕೆಲ್ಸಕ್ಕೆ ಕೇಗಳಿಕ ಉದಾಸೀನ ಮಾಡ್ದಾಳಲ್ಲ. ಹಾಂಗಾರೆ ಬಿದಿರಲ್ಲ ಬುಟ್ಟಿ ಆಗಿರ್ತದ. ಏನ್ ರಂಬಿ ಇವಳು? ಇವಳು ಚಂದ ಊರಿಗೆಲ್ಲ ತೋರ್ಸು ಕೂತಿದ್ದಾಳು. ಮೆಡ್ಕಾಣೆ ಬುದ್ಧಿ ಎಲ್ಲೋತ್ತು. ಹ್ಮ್
ಇಲ್ಕೇಣಿ. ಹ್ಮ್ ಎಲ್ಲಿ ಅಡ್ಕಿ ಬೇಡದ. ಅಜ್ಜಮ್ಮ ಹೆಂಗಿದ್ರಿ? ಗುರ್ತಾಯ್ತಾ? ನಾನ್ ಸೀನಪ್ಪ. ನನಗಿನ್ನು ಕಣ್ಣು ಮಂಜಾಯಿಲೆ. ಅಜ್ಜಮ್ಮ ಇವಳ್ಯಾರ ಹೆಣ್ಣು? ನಾನ್ ಕಾಣ್ತಿದ್ದವಳು ನಮ್ಮ ಗಾಣದ ರಾಮಣ್ಣನ ಹೆಂಡತಿ ನಾಗಿ. ಓ ನಾಗಿಯಾ? ಒಳ್ಳೇದ್ ಒಳ್ಳೇದ್ ಬತ್ತೆ. ನಾಗಿ ಬಿದಿರು ತಪ್ಪ ಕೊಯ್ಯು ಬತ್ತೆ. ಆಯ್ತು. ರಮಣ ಯಾರ? ರಾಮಣ್ಣ ಇಲ್ಲಿಯಾ? ಅವ್ರಿಲ್ಲ. ಎಂತ ಕಲೆಗಾರಿಕೆ! ಮೆಡ್ಲು ಕೊಡಕ್ ಮಾಡ್ದವನ್ ಕೈಗೆ. ಈ ಸಂಚಿ ಯಾರ್ದು? ಇದು ನಮ್ದೆ. ಅನ್ಕಂಡೆ ಇದು ರಾಮಣ್ಣಂದೇ ಇರಕ್ ಅನ್ಕಂಡೆ. ಎಣ್ಣೆ ಕಾಳಿ ಮನೆಗೆ ಬಂದವ ಹಾಗೆ ಚಾವಡಿಲಿ ಬಿಟ್ಟು ಹೋಯ್ದಿದ. ಕೊಟ್ಟು ಹಾಪ ಅಂಕಂಡ್ ಬಂದೆ. ಯಾರು ಹೇಳದ್ದು? ನಾನೇ. ಅನ್ಕಂಡೆ ಸಮ ಇಂಥ ಘನ ಸಂಚಿ ಹೆಣಿಕಾರೆ ನಿನ್ ಕಣೆ ಚಂದ ಗೊಂಬಿಯೇ ಇರಕ್ ಅನ್ಕಂಡೆ. ನಿಮ್ಮ ಹೆಸರೆಂತ? ನಾಗಿ ಅಲ್ದ? ನಾಗಿ ನಂಗೂ ಒಂದು ಇಂಥ ಸಂಚಿ ಬೇಕಾ? ಹೆಣೆ ಹೆಣ್ದ್ ಕೊಡ್ತೀಯ? ಇವ ಎರಿಗೆ ಸೌಕಾರ ಸೀನಪ್ಪ. ದುಡ್ಡಿಗೆ ಯಾವ ಹೆದರಿಕೆಯೂ ಇಲ್ಲ. ಬೆಲೆ ಎಷ್ಟಾರೂ ಸೈ. ಹ್ಮ್
ಮತ್ತೆ ಬಂದೆ ಮೆಲ್ಲ ಹಿಡ್ಕ. ಹಾಂ, ನಿನ್ನಂತೋಳು ಇಂಥ ಹೊರಿ ಹೊರುದಾ? ರಾಮಣ್ಣಗೆ ಬುದ್ಧಿ ಇಲ್ಲ, ದೇವ್ರ ಮೆಚ್ಚಿತ್ನ ಹೇಳು. ಸಮ ಇಲ್ಲಮ್ಮ ಸಂಚಿ. ಎಡ್ಡನ್ಸ್ ಕೊಡ್ದೆ ಸಂಚಿ ಹೆಣದಿಲ್ಲ. ಈಗ ಈಗ ಲಿಸ್ಟ್ ಇಟ್ಕೋ, ನಾಳೆಗೆ ಮತ್ತಿಸ್ಕೊಡ್ತೆ. ಈ ಸೀನಪ್ಪನ ತೋಟದ ಮನೆ ಗೊತ್ತಿತ್ತಲ್ಲ ಅಲ್ಬಾ, ಕಾಯ್ತಿರ್ತೆ ತಪ್ಸೋಕಾಗ ಹಾಗೆ ಕಾಯ್ತಿರ್ತೆ. ಅಡ್ಬಿದೇವಡಿ. ಹಾಂ ರಮಣ, ಸಿಮಿ ಕೋಲ್ ಬೇಕಾದ್ರೆ ಇನ್ನಷ್ಟಕ್ಕ, ದಾಕ್ಷಿಣ್ಯ ಮಾಡ್ಕೊಬೇಡ. ಇಲ್ಲಿ ಅಕ್ಕ ಹೋಯ್ ಬಾ. ರಮಣ, ನಾ ಹೇಳದಲ್ಲ ನೆನಪಿತ್ತಲ್ಲ? ನಾ ಹೇಳದಲ್ಲ ಎಂತ? ಅದೇ ಮರಯ್ಯ, ಶೀನಪ್ಪ ಸಾವುಕಾರ ಹೇಳದ್ದೆ. ನಾಳೆಗೆ ಕುಂದಾಪುರಕ್ಕೆ ಹೋಯಿ, ಮಂಜಣ್ಣ ಮಾತಾಡ್ಸ್ಕೊಂಡು ಹಂಗೆ ನಾಡ್ದಿ ಉಡುಪಿ ಹೋಯಿ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಕ. ಎರಡು ಮೂರು ದಿನ ತಡಾರು ಅಡ್ಡಿಲ್ಲ, ಗಡಿಬಿಡಿ ಇಲ್ಲ ಅಕ್ಕ. ಈಗ ಪಾಪ್ಗೆ ದಾರಿ ಖರ್ಚಿ. ಈಗ ಜಾಗ್ರತೆ, ಈಗ 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 ನಾ ಬತ್ತೆ. ಜಾಗ್ರತೆ ಹೋಗ, ನಾ ಬತ್ತೆ ಅಕ್ಕ. ನೀನು ಜಾಗ್ರತೆ. ಹಾಂ ಹಾಂ, ಸಾವುಕಾರ ಅಂದರೆ ಸಾವುಕಾರರು. ಒಂದು ಎರಡು ಎರಡು ಒಂದು ಈಗ ನಾ ಎರಡ್ಬೋ ದಿನ ಇಲ್ಲೇ. ಹಾಂ, ಹ್ಞೂ, ಜಾಗೃತಿ. ಜಾಗೃತಿ. ಒಡೆಯ ಸಂಚಿ, ಇನ್ಮೇಲೆ ಸಂಚಿ ನಂದೇ.
ನಗೆ. ಓ ನಗೆ, 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 ಓ ನಗೆ. ನಗೆ ಮುಂದೆಂತಾಯ್ತು ಅಜ್ಜಿ? ಮತ್ತೆಂತ ಆಯ್ತು ಕೆಂಡೆ? ಮತ್ತೆಂದ ಮತ್ತೆ ಹೇಳ್ತಾನ ಅವ ಬಾಯಿಂದ ಹೊಯ್ ಕಾಣ. ಯಾರು? ಹ್ಮ್, ರಮಣ್ಣ ಚಿಕ್ಕ ಕೊಡ್ತಿ ಎಣ್ಣೆ ಬೇಕಂತ ಹೇಳಿ ನೋಡಿಯ. ಓ ಸೀತಾ, ಅಡ್ಬಿದ್ದಮ್ಮ. ಹ್ಮ್, ಕೂಕೋ ರಮಣ್ಣ. ಅಂತೂ ನಾ ಹೇಳಿದ್ದಕ್ಕೆ ಮನಸ್ಸು ಮಾಡಲಿಲ್ಲ. ಎಂತ ಕೊಡ್ತಿ? ನಾಗಿನ ಕೂಡಿ ಬಾಳದು. ನಿನ್ನೆಂತ ಕೂಡಿ ಬಾಳದು? 40 ಆಯ್ತು. ಹೆಂಡತಿ ಬೇಕಾಪದು ಈಗಲೇ ಅಲ್ದ ಮಾರಾಯ. ಎಲ್ಲ ನಾವೆಣಿಸ್ದಂಗೆ ಆತಮ್ಮ. ಕಟ್ಕೊಂಡವಳು ಹಣೆ ಹಿಂಗೆ ಇನ್ನೊಬ್ನೊಟ್ಟಿಗೆ ಹುಡೋಯ್ಕಂತ ಬರೆದಿದ್ರೆ ಅವಳು ಹಂಗೆ ಮಾಡ್ಕಲ್ದೆ, ನಾನು ಆಯಸ್ಸಿಂಗೆ ದುಡ್ಕಲ್ದೆ. ನೀನು ಅವಳನ್ನು ಮದುವೆ ಆಗ್ತೆ ಅಂತ ನನ್ನ ಹತ್ರ ಬಂದಾಗ ನಾ ಎಂತ ಹೇಳಿದ್ದೆ? ಬ್ಯಾಡೋ, ಸುಖ ಇಲ್ಲ ಅಂತ ಹೇಳಿದ್ದಿಲ್ಲ. ಅಷ್ಟಕ್ಕೂ ನಾಗಿ ಮಾಡಿದ್ದು ಅಷ್ಟು ದೊಡ್ಡ ತಪ್ಪೇನಲ್ಲ ರಮಣ. ಅರೆ, ಅದು ದ್ರೋಹ ಅಲ್ದ? ನೀ ಮಾಡಿದ್ದು ಮೋಸ ಅಲ್ದ? ಕಟ್ಕೊಂಡವಳಿಗೆ ನೀ ಎಂತ ಸುಖ ಕೊಟ್ಟೆ? ಪಾಪ, ಆಸೆ ತಡಿಲ್ದೆ ಬಲೆ ಬಿದ್ದಳು. ಸಲಾಮು ತತ್ತು ಮಣಿಪುರ ದೊಡೆಯ ಗುಲಾಮು ನೀನು ಓಡಿಯೋ. ಇನ್ನೂ ಎಷ್ಟು ದೂರ ಮರಾಯ? ಇಲ್ಲೇ ಬಂತು ಕಾಣಿ, ನಾಗನ ಕಾಲ್ ಬರಿ. ನೀವ ನಡ್ಸಿ ನಡ್ಸಿ ನಮ್ಮ ಇಡೀ ಉಪ್ಪಿನಕಾಯಿ ಆಗ್ತಮರಾಯ. 1 ಗಂಟೆಯಿಂದ ಇದನ್ನೇ ಹೇಳ್ತಿದ್ದೆ ಸಾಯಿಸುಕ್ಕೆ. ಕಾಡೊಳಗೆ ನಡುವುದಂದ್ರೆ ಹಿಂಗೆ ಜನ. ಮೈಸೂರು ಲಿಪ್ಪು ನಿನ್ಗೆ ಹ್ಯಾಂಗ ಗೊತ್ತಾಗ ಹೇಳ. ಬಾ ರಾಯ್ರೆ, ಬಾಬಾ. ನಾವು ಇದೇ ಊರಲ್ಲಿ ಹುಟ್ಟು ಬೆಳೆದ ಕಾಣಿ. ಅಯ್ಯ
ಅಯ್ಯಾ ಜಾರು ಕಿತ್ತ. ಹೆದರಿಕೆ ಆತ್ ಮಾರಾಯ, ಜಾಗೃತಿ. ಹೇ ಇಲ್ಲಿ ಎಂತಿಲ್ಲ ಬಾಮಾರಾಯ. ಕೋವಿ ಬೇಕನ? ಹೇ ಇಲ್ಲಿ ಹುಲಿಗಿಲಿ ಎಂತಿಲ್ಲ ಬಾಮಾರಾಯ. ಒಳ್ಳೆ ಜನಣ್ಣ. ಏ ಮುಳ್ಳಿ ಅಯ್ಯಾ ಬಾವಲಿ ಇಪ್ಪು ಕಿತ್ತ ಕಣ್ಣಿ ಗಿಣ್ಣಿ ಹೊಡೆದ್ರೆ ಅಷ್ಟೇ ಕತಿ. ನಿಧಾನ ವಹಿನಿ ಕೊಡು. ನಿಧಾನ ಇಡಿ. ಹಾ ಹಾ ಆಯ್ತು. ಎಂತ ಮಾರಿಯ ಬೂದಿ ಒಳ್ಳೆ ಕಲ್ಲಿದ್ದಂಗಿತ್ತ? ಇದು ಸಾವಿರಾರು ವರ್ಷ ಹಿಂದಿದ್ದಯ್ಯ. ಅಂದ್ರೆ ಹಿಂದಿನ ಕಾಲದಂಗೆ ಆದಿಮಾನವರು ವಾಸವಾಗಿದ್ರಂತ ಈ ಗುಹೆ. ಇಲ್ಲಿ ಕೊಡು ತಗಣಿ. ತೆಗಿ 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 ಅದೆಂತ ತೆಗಿ. ನಾ ತೆಗಿತಿ ನಾ ತೆಗಿತಿ ಕಾಂತಿ ತಡಿ. ಕಡಿಮೆ ಮೂಳಿಯ ಕಾಂತ ಕೊಡು 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 ಕೊಡ ತಗಣಿ ತಗಣಿ. ಸಾಪ್ ಕಟ್ಕಣಿ ಅದ್ ಕೊಡ. ಇವೆಲ್ಲ ಎಂತಕ್ಕ ಸಂಶೋಧನೆ ಮಾಡುಕ? ಸೀತಾ ಸೀತಾ ಎಲ್ಲಿಗೆ ಹೋದ್ನಿ ಇಷ್ಟೊತ್ತು? ಹೇಳ್ತೆ, ಅಣ್ಣನು ಇಲ್ಲೇ ಊಟ ಮಾಡ್ತಾ. ಅಡ್ಡಿ ಇಲ್ಲ, ಅಡ್ಗೆ ಆಯ್ತು. ಅಜ್ಜಿ ನನ್ನ ಹತ್ರ ಹೇಳ್ರ. ಎಂತಂತ? ಈ ಕಗ್ಗತ್ಲಂಗ್ ಒಬ್ನೇ ಬಪ್ಪನಲ್ಲ, ಒಂದ್ ಮುಷ್ಟಿ ಅಕ್ಕಿ ಹೆಚ್ಚಿಗೆ ಹಾಕಂದ್ರ ನಡಿ. ಮತ್ತೆ ಇರ
ಹಾಯ್ ಹಾಯ್. ಅಯ್ಯೋ ಹೇ ಬಿಡಿ, ಇದೆಂತ ಆಯ್ತು ನಿಮಗೆ? ಇಸಿ ಓ ಮಾಣಿ, ಅದು ಎಂತಕ್ಕ ಅಷ್ಟು ಕತ್ಲು ಮಾಡಿಕೊಂಡು ಮನೆಗೆ ಬಂದದ್ದು? ಜನ್ನನೊಟ್ಟಿಗೆ ನಾಗನ ಕಾಲು ಬರಿಗೆ ಹೋಗಿ ಬಂದೆ. ಅಲ್ಲಿ ಋಷಿಗಳು ತಪಸ್ ಮಾಡೋ ಗುಹಿ ಇತ್ತಲ್ಲ, ಅದೆಲ್ಲ ಕಂಡ್ಕೊ ಬಂದೆ. ಅವರಿಗೆ ತಪಸ್ ಮಾಡೋಕೆ ಕಾಡು ಗುಹೆ ಆಯ್ಕ? ಮನೆಯಲ್ಲೇ ಕೂತು ಒಂದು ಕ್ವಾಣಿಯಾಗೆ ಬಾಗ್ರ ಹಾಯ್ಕೊಂಡು ತಪಸ್ ಮಾಡಿರಿ ಆ ದೇವ್ರಿ ಅಂತ ಬ್ಯಾಡಂತಿದ್ದ? ಮಣಿ ಹೆಂಗೆ ತಪಸ್ಸು? ಈ ಸಂಸಾರ ಸುಳ್ಯಂಗೆ ಶಿಕ್ಷಾಕಂಡು ತಪಸ್ ಮಾಡೋದೆ ಲಾಪದ ಹಾಪ್ದ. ಇಷ್ಟು ವರ್ಷ ನಾ ಇಲ್ಲಿ ಕೂತು ಮಾಡ್ತಿಪ್ಪದು ಇನ್ನೆಂತ? ಅಜಯ್ ಅಜಯ್ ಕಾಪಿ. ಕಾಪಿ ಮೊದ್ಲ ಗಂಟಾಗಿಪ್ಪದು ಮೊದ್ಲ ಕಾಪಿ ಕುಡೀನಿ, ಮತ್ಕಂದ್ರಾಯ್ತು. ಅಜ್ಜೆ, ಇದೆಲ್ಲ ಗುಹೆ ಹೆಂಗೆ ಸಿಕ್ಕದ್ದು? ಯಾವುದೋ ಕಾಲದಿರ್ಕ ಇಲ್ಕಾಣಿ. ಈ ಮೂಡೂರು ಆದಿ ಕಾಲದಂಗೆ ಒಂದು ದೊಡ್ಡ ಪಟ್ಟಣ ಆಗಿತ್ತಮ್ರು. ಈಗ ಈಗ ಊರೆಂತ ನಾವೆಂತ ಯಾವುದು ಶಾಶ್ವತ, ಎಲ್ಲ ಒಂದು ಆಟ. ಅಜಿ ಇಲ್ಕಾಣಿ, ಎಷ್ಟು ಭಾರ ಆಯ್ತು? ಆಯ್ದ ಆಯ್ದವಾ ಈ ಆಯ್ದ ಎಷ್ಟು ಬಲಿ ತಕೊಂಡಿತ್ತ? ಬಲಿಯ? ಹ್ಞೂ, ಇದು ಆದಿ ಮನುಷ್ಯನ ಆಯ್ದ. ಅವರಿಗೆಲ್ಲ ಬ್ಯಾಟಿನೇ ಬದುಕು. ಈ ಆಯ್ದ ಒಂದು ಪ್ರಾಣ ತೆಗೆದು ನಾಲ್ಕು ಜೀವ ಉಳಿಸ್ತಿತ್ತ. ಒಂದು ಪ್ರಾಣ ತೆಗೆದು ನಾಲ್ಕು ಜನರನ್ನ ಉಳಿಸ್ತಿತ್ತ? ಅದೇ ಹೆಂಗೆ? ಅಲ್ಕಾಣ, ಒಂದು ಮಿಗ ಹದ್ದಿಯೋ ಎಂತದ್ದು, ನಾಲ್ಕು ಜನ ಅದನ್ನ ಓಡಿಸ್ಕೊಂಡು ಹೋಗ್ತಿದ್ರು. ಇದೇ ಇದೇ ಆಯ್ದ ಎತ್ತಿ ಬೀಸಿದ್ರ ಕಾಣ, ಅದು ಹೊರಳಿ 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 ಬಿತ್ತ. ಒಂದು ಪ್ರಾಣ ಹೋಯ್ತು, ಹಸ್ಕೊಂಡಿತ್ತ ನಾಲ್ಕು ಜನಿನ ಪ್ರಾಣ ಉಳಿತು. ಕಾಂಬಕ್ಕೆ ನನಗೆ ಆತಿಲ್ಲ, ಅವ್ರು ಯಾರು ಬಟ್ಟೆಯ ಹಾಯ್ಕೊಂಡ್ಲಿಲ್ಲ ಮಾರಾಯ. ಬಟ್ಟೆಯ ಇಲ್ಲಿಯ? ಹ್ಮ್. ಎಂತ ಅಂತ ಗೋಚರ ಆತಿಲ್ಯ ನಂಗೆ, ರಾತ್ರಿ ಬಿದ್ದ ಕನ್ಸಂಗು ಬಟ್ಟೆಯ ಇರ್ಲ.
ಹೆಣ್ಣು ಗಂಡಿನ ಕೂಡ್ಕಿ, ಅದು ಎಲ್ಲರ ಮುಂದೆ. ಹೇ ಇಸಿ, ಅದ್ಯಾಕೆ ಹಂಗಂತೆ ಮಗ? ಅದು ಸೃಷ್ಟಿ ಕ್ರಿಯೆ, ಒಂದು ಅರ್ಥದಂಗೆ ಅದು ದೈವಲೀಲೆ. ಹಾ, ನಿನಗೆ ಇನ್ನೊಂದು ವಿಷಯ ಹೇಳ್ತೆ. ಹೇಳಿ ಹೇಳಿ. ರಾತ್ರಿ ನನಗೂ ಅದೇ ಕನಸು ಬಿದ್ದಿತ್ತು. ಅದೇ ಕನಸ? ಕನಸು ಅಂದರೆ ಕನಸು, ಭ್ರಮೆ ಅಂದರೆ ಭ್ರಮೆ, ನಿಜ ಅಂದರೆ ನಿಜ. ಇದೆಲ್ಲವೂ ನಾ ಮಾಡ್ಕೊಂಡಿಪ್ಪದು. ನೀನು ಇದನ್ನು ನನ್ನ ಕ್ವಾಣಿ ಹತ್ರ ಇಡಬೇಡ, ನನಗೆ ಮತ್ತೆ ರಾತ್ರಿ ಅದೇ ಕನಸು ಬೀಳತ್ತೆ. ಇಲ್ಲ ಬಿಡ, ನಾ ಬತ್ತೆ. ಅಜ್ಜಿ, ನೀ ಇದೆಲ್ಲ ಕತೆ ಒಂಚೂರು ಬಿಡಿಸಿ ಹೇಳ್ರೆ ನಾ ಲೇಖನ ವಾಪಸ್ಕೋ ಬರ್ಲಕ್ಕ. ನೀನು ಇತಿಹಾಸ ಓದ್ಕೊಂಡಿದ್ಯಲ್ಲ, ನೀನೇ ಬರೀಕಾಂಬ. ಅರೆ, ನಿಮ್ಮ ಕತೆ ಲಾಯಕಿತ್ತು, ಹೇಳ್ತ್ರಿಯಾ? ಅದಕ್ಕೂ ಮೊದಲು ನೀನು ಅಂದು ತಂದಿದ್ದಲ್ಲ ಸಂಚಿ, ಅದನ್ನು ನಾಗಿಗೆ ವಾಪಸ್ ಕೊಟ್ಬಿಡು. ವಾಪಸ್ ನಾಗಿಗ? ಎಂತಕ್ಕೆ? ಮಕ್ಕಳು ಅದನ್ನು ಆಟಿಕೆ ಮಾಡ್ಕೊಂಡಿರು, ಅದು ಆಟ ಆಡೋ ವಸ್ತು ಅಲ್ಲ. ಆಯ್ತು. ಹಾಯ್, ಎಂತ ಅಜ್ಜಿ ಮೊಮ್ಮಗ ಇಬ್ರು ಗಂಭೀರ ಮಾತುಕತೆ ನಡೆಸ್ತಿದ್ರಿ ಅಲ್ಲ? ಎಂತಿಲ್ಲ ಮರಯ್ಯ, ಆ ಗುಯಿಗೆ ಹೋಯ್ದಿತ್ತಲ್ಲ, ಅದೇ ವಿಚಾರ. ಓ, ಇರಿ ನಾ ಬತ್ತೆ. ಹಾಂ ಅಜ್ಜಿ, ಹುಷಾರಿದ್ರಿಯಾ? ಇನ್ನೂ ಕಾಲ ಬರಲಿಲ್ಲ. ಕಿತ್ತೋ ಚಂದ್ರ, ಕೊಡಿಲ್ ಕೊಡಿಲ್, ಆಟ ಸಾಮಾನು ಮಾಡ್ಕೊಂಡಿರಿಯಲ್ಲೇ. ಹೇ ಅಪ್ಪ, ಏ ಆಡ್ಕಣಿಯ ಜನ್ನ. ಆ, ನಿಂದು ನಮ್ಮ ಮಾಡಿದ್ದು ಒಂದೇ ವಯಸ್ಸು ಅಲ್ದ? ಹ್ಞೂ. ಅವನಿಗೆ ಮದುವೆ ಆಯಿ, ಎರಡು ಮಕ್ಕಳು. ನಿನ್ನ ಮದುವೆ ಆಗಳಿಕ? ಆತೆ ಸ್ವಲ್ಪ ತಡೀನಿ ಅಜ್ಜಿ, ಈಗೆಂತ ಗಡಿಬಿಡಿ ನನಗೆ. ಗಡಿಬಿಡಿ ನಿನಗಲ್ಲೋ ಮಾರಯ್ಯ, ನಿಂಗಿಷ್ಟ ಆದವಳಿಗೆ. ಎಂಥದ್ದೆ, ನಂಗೆ ಆ ಥರ ಯಾರೂ ಇಲ್ಲ ಮಾರ. ಸುಳ್ಳು ಹೇಳ್ತೀಯಲ್ಲ, ರಾಯದ ಗಂಡಸು ಒಂದು ಹೆಣ್ಣನ್ನು ಕಾಂಬದು ಮೆಚ್ಚೋದು ತಪ್ಪಲ್ಲ, ಆದರೆ ಅದರಾಗೆ ಒಂದು ನಿಷ್ಠೆ ಇರ್ಕ. ನಿನ್ನ ಒಳ್ಳೆಯದಕ್ಕೆ ಹೇಳ್ತೆ, ನಾಲ್ಕಾರು ಹೆಣ್ಣುಗಳ ಬೆನ್ನು ಹತ್ತಿಯೇ ವಾಪಕ್ಕಾಗ, ಅದರಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲ. ಏ ಜನ ಹೋಗಲಿ ಬಿಡ, ಸಿಟ್ಟಿ ಅಂತಕ್ಕೆ ಅಜ್ಜಿ ನಿನ್ನ ಒಳ್ಳೆಯದಕ್ಕೆ ಹೇಳದ್ದು. ಎಂತ ಒಳ್ಳೆಯದ? ಇಲ್ದಿದ್ದನ್ನು ಹುಚ್ಕೊಂಡು ಹೇಳೋದು ಸಂಬ. ಅವ್ರು ಹಾಗೆಲ್ಲ ಸುಮ್ಮ ಸುಮ್ಮನೆ ಹೇಳೋದಿಲ್ಲ, ಅವ್ರು ಹೇಳಿದ ಹೆಚ್ಚಿನ ಸಂಗತಿ ನಡೆದೇ ಆಗಿರತ್ತೆ, ಅದು ನಂದೋ ನಿಂದೋ ಊರಿಂದ ಇರಲಿ. ಆಯ್ತಪ್ಪ, ಮರಳಜ್ಜಿ ಮಂಕ್ ಮೊಮ್ಮಗ ಇಬ್ಬರು ನನ್ನ ನಡ್ತಗಿಟ್ಟವನು ಅಂತಾನೆ ಅನ್ಕಣಿ, ನಾ ಡೋಂಟ್ ಕೇರ್ ಆಸಮ್ಮಿ. ಆಯ್ತಾ, ಇದೇ ನಾಗಿ ಮನಿ, ನಾ ಬತ್ತೆ. ಇಲ್ಲೇ ಜನ. ಯಾರಿದ್ರಿ ಆ ಮನೆಯಲ್ಲ? ಯಾರ? ನಾನು ಸುಬ್ರಾಯ. ನಾಗಿ ನಾನೇ. ಎಂತ ಬೇಕಿತ್ತಯ್ಯ, ಬುಟ್ಟಿಯಾ ಪೆಟ್ಗಿಯಾ? ಇದೆಲ್ಸಕ್ಕೆ ನಿಮಗೆ? ನಿಮ್ಮ ಮಗಳ ತಾತ ಕಣಿತಿದ್ದೆ. ಓ, ಅದು ನೀವೆಯಾ? ಹೌದು. ಅರೆ ನಂಗಿದ್ ಬೇಡ, ನೀನೇ ಇಟ್ಕ ಅಕ್ಕ, ಬತ್ತೆ. ಅಯ್ಯ, ಇದಕ್ಕೆ ಅಂತ ನೀವು ಕೊಟ್ಟ ಕಾಸು ಖಾಲಿ ಆಗಿ ಹೋಯ್ತಯ್ಯ, ಎಂತ ಮಾಡೋದೀಗ? ತೊಂದರೆ ಇಲ್ಲ, ನನಗೆ ದುಡ್ಡು ಬೇಕಾಗಿಲ್ಲ. ಈಗ ಇದನ್ನೂ ಇಟ್ಕೋ. ನಾನು ಮೂಡೂರಿನ ನೆನಾಗಿ. ನಂಗೆ ನಿನ್ನ ವಿಷಯ ಎಲ್ಲ ಗೊತ್ತಿತ್ತು, ಅದನ್ನಿಟ್ಕೋ.
ನಿನ್ ಕಷ್ಟ ಕಾಲಕ್ಕೆ ಆತ್ ಮತ್ತೆ ನಿಂತ್ಕಣಿ. ನಾಯಂತ ನಿಮ್ ನಾಯ ತಕೊಂಡೋಯ್ನಿ, ನಾ ಇಲ್ಲಿ ಭಿಕ್ಷೆ ಬಿಡ ಕೂತ್ಕೊಂಡ್ಲೆ. ನಾನಂಗೆ ಹೇಳ ಮರೈತಿ, ನಾ ಅವಳ ಕೈ ಬಿಸಿ ಇನ್ನೂ ಹಂಗೆ ಇತ್ತು ಕಣ. ಅವಳ ಮಾತು ಬಿಸಿಯೇ. ಸ್ವಾಭಿಮಾನಿ ಅಜ್ಜಿ, ಈ ಶೀನಪ್ಪ ಎಂತಾದ ಹಾಳಾದ? ಏ ಅವ ಯಾರೇನ್ ಕೇಂದೆ? ಸಂಬಂಧದಂಗೆ ನಿನಗೆ ಮಾವ ಆಗ್ಬೇಕ ಕಣ. ಮಾವನಾ? ಹ್ಮ್. ಆ ಹೆಸರು ನಂಗೆ ಯಾರು ಗೊತ್ತೇ ಇಲ್ಲ. ನಿಮ್ಮ ಅಪ್ಪನ ಮೊದಲನೇ ಹೆಂಡತಿ ಬದಿಯಿಂದ ಮಾವ. ಅವನಪ್ಪ ಕಾಚಿ ಹಾಳಕ. ಅವ ಎಂತದ್ದೋ ಸರಿ, ಇವಳು ಮಾಡದ್ದು ಬೇರೆ ಹೆಣ್ಣು ಮಾಡದೆ ಇದ್ದಿದ್ದನ್ನ ಇವಳು ಮಾಡಿ ಸಾರಿಸಲ್ಲು ಗಟ್ಟಿಗಿತ್ತಿ. ಅಂದ್ರೆ ಅವಳು ವ್ಯಭಿಚಾರ ಸರಿ ಅಂತ್ರಿಯಾ? ವ್ಯಭಿಚಾರ ಅಂಬರು ವ್ಯಭಿಚಾರ ಆಗ್ಲಿ, ಆಸೆ ಅಂಬರು ಆಸೆ ಅಲ್ಲಿ. ಆದ್ರೆ ನಾಗಿ ಹೊಸಲು ದಾಟಿ ಸಾಧಿಸ್ಕಂಡ್ಲ. ಆಸೆ ಗಂಡಿಗೆ ಮಾತ್ರ ಇಪ್ಪದ, ಹೆಣ್ಣಿಗಿರಕ್ಕಾತ. ಆರೆ ನಾಗಿಗೆ ಯಾಕೆ ಈಗತಿ ಬಂತು? ನಂಬಿದ ನಾಗಿಗೆ ಸೀನಪ್ಪ ಮೋಸ ಮಾಡ್ದ. ಅವನ ಏನು ಬುದ್ಧಿ ಅವಳಿಗೆ ಗೊತ್ತಾದದ್ದು? ಅವಳ ಕೈಗೊಂದು ಮಗು ಬಂದ ಮೇಲೆ ಬಾಯಿ ಮುಚ್ಚಿ ಹಾಡುದು ನಡಿಯ ನಡಿ ಸುಮ್ನೆ ನಂಗ್ ಮೋಸ ಮಾಡ್ತೀರ್ಯಾ ಇದ್ ಕಾಣೆ. ಇರ್ಲಿ, ರಾಮಣ್ಣ ಒಳ್ಳೆಯವ. ನಾಗಿನೂ ಒಳ್ಳೆಯವಳೆ. ರಾಮಣ್ಣ ಅವಳನ್ನ ವಾಪಸ್ ಕೊರೋಕೆ ಹೋದಾಗ ನಾ ಎಂಜಲಾದೆ ಬಪ್ಪುದಿಲ್ಲ ಅಂತ ಹೇಳಿ ಕಳಿಸಿದ್ಲು. ಅಜ್ಜಿ, ನಾನೊಂದು ಕೇಂದ್ರೆ ನಿಮ್ಗೆ ಸಿಟ್ಟು ಬತ್ತೇನೋ? ಸಿಟ್ಟೆಲ್ಲ ಬಿಟ್ಟು ಯಾವುದೋ ಕಾಲ ಆಯ್ತು. ಎಂತದು ಕೇಳು. ನಾಗಿ ಆಸಿ ತಡ್ಕೊಂಬ ಕಾಯ್ದೆ ಸೀನಪ್ಪನ ಹತ್ರ ಹೋದ್ದನ್ನ ಸಮ ಅಂದ್ರಿ. ಹೌದು, ನೀವು ಬಾಲವಿದ್ವೆ, ನಿಮಗೂ ಈ ಕಾಮನೆಗಳು ಹುಟ್ಟಲಿಲ್ಲಯಾ? ಹುಟ್ಟಲಿಲ್ಲ ಅಂತ ಯಾರು ಹೇಳಿದ್? ಹುಟ್ಟಿತ್ತು. ಆ ಭೂತ ಯಾರನ್ನು ಬಿಟ್ಟಿತ್ತು ಹೇಳಿ? ಮತ್ತೆ ಹಾಂಗಿದ್ರಿ? ಗೆಲ್ಲೋದ? ಗೆಲ್ಲೋದಕ್ಕೆ ಅದೆಂತ ಪಂದ್ಯವ? ಅದು ಎಂತ ಅಂತ ಅರ್ಥ ಅಪ್ಪ. ಮೊದಲೇ ಎಲ್ಲ ಮುಗಿದು ಹೋಗಿತ್ತು. ಅದೆಲ್ಲವನ್ನೂ ಪ್ರಶ್ನೆ ಮಾಡಿದೆ. ಹುಚ್ಚಿದ್ರು, ಶಿಕ್ಷೆ ಕೊಟ್ಟರು, ಮೂಕಿಯಾಗಿ ಹೋದೆ. ನೀನು ನಿನ್ನ ತಮ್ಮ ಸಣ್ಣರಿಪ್ಪತ್ತಿಗೆ ನನ್ನ ಮೈ ಮೇಲೆ ಬಿದ್ದು
ಅಜ್ಜಿ ಕತೆ ಹೇಳು, ಅಜ್ಜಿ ಕತೆ ಹೇಳು ಅಂತ ಹೇಳಿದ್ರ ಮೇಲೆ ನಾನು ಬಾಯಿ ಬಿಟ್ಟದ್ದು. ಆಮೇಲೆ ನಿಮ್ಮಪ್ಪ ಅಮ್ಮ ತೀರ್ಕೊಂಡ್ರು, ನೀವಿಬ್ಬರು ದಿಕ್ಕಿಲ್ದವರಾದ ಮೇಲೆ ನಾನು ಈ ಕುಟುಂಬದ ನೊಗ ಹೊತ್ತೆ. 80 ಇನ್ನೇನು, ಎಲ್ಲ ಮುಗೀತು. ಕ್ರಿಸ್ತಪೂರ್ವ 2000 ಸುಮಾರಿನಲ್ಲಿ ಸಿಂಧು ನದಿಯ ತಟದಲ್ಲಿ ಹರಪ್ಪ ಮತ್ತು ಮಹೆಂಜೊದಾರೋ ನಾಗರಿಕತೆ ಆರಂಭವಾಯಿತು. ಇದನ್ನು ಸಿಂಧು ಕಣಿವೆ ನಾಗರಿಕತೆ ಎಂದು ಮೊದಲು ಹಾಲು ಕುಡಿಯಲಾಗುತ್ತೆ. ಆಮೇಲೆ ಹೋದ ಇಲ್ಲ ಅಮ್ಮ, ನಂಗೆ ಬೇಡ ಹಾಲು, ಬೇಡ ಅಂಬಕ್ಕಾಗ ಕಿಟ್ಟು ಕುಡಿ. ಇದೆಂತ ಮಡಕೆ ಚೂರ? ಹಾ, ಆರೆ ಅನಾದಿ ಕಾಲದ್ದು. ಇದ್ರಂಗೆ 3 ಇತಿಹಾಸವೇ ಇತ್ತು. ಅಜ್ಜಿ ಕೈಗೊಂದ್ಸಲ ಕೊಡು, ಪೂರ ಕತಿ ಹೇಳ್ತ್ರ. ಅಜ್ಜಿ, ನಾ ಹೇಳಿನಲ್ಲ ಬೆಂಕಿ ಬತ್ತಂದಳಿ. ಹೌದಾ? ಕೊಡಿರಿ. ಅಜ್ಜಿ ಅಜ್ಜಿ, ಇದ್ರ ಕತಿ ಹೇಳಿ. ಅಜ್ಜಿಗೊಂದು ಮಾತು ಹೇಳಿ ಹೋತೆ. ಅಜ್ಜ, ಹಿಂಡ್ಗಾನ ಹೋಯ್ವತ್ತೆ ನಮ್ಮ ಮಂಜುನಾಥ್ ಇಲ್ಯ ದೇವಸ್ಥಾನದ ಕೆಲಸ ಮಾಡಿಸ್ತಿದ್ದ, ಒಂದ್ಸಲ ಬಂದು ಹೋಗಂದೇಳಿ ಹೇಳಿ ಕಳಿಸಿದ್ದ, ಅದಕ್ಕೆ ಹೋಯ್ ಬತ್ತೆ. ಅಲ್ಲಂದು ಒಂದು ಕೆಲಸ ಇತ್ತು. ಏನ ಕೆಲಸವ? ಎಂತ? ನಂಗೆ ಬೇಕಾದವ್ರು ಒಬ್ಬರಿದ್ರು. ಯಾರು? ನಾನು ಸಣ್ಣವಳು, 20 ನನ್ನೊಟ್ಟಿಗೆ ಒಬ್ಳಿರ್ತಿದ್ಲು, ತಿಪ್ಪಿ. ಮೂಕಿನ ಕಾಣಿಕೆ ಅಂತ ಎಷ್ಟೋ ಸಲ ಅನ್ಕೊಂಡಿದ್ದೆ, ಆದರೆ ಏನು ಮಾಡಲಿ ಮಗ, ಕಾಂಬುಕ್ಕೆ ಕಣ್ಣಿಲ್ಲೆ, ನಡುಕ್ಕೆ ಕಾಲಿಲ್ಲೆ. ಮೂಕಿ ಅಡ್ಡಿಲ್ಯ? ಹುಷಾರಿದ್ದಾಳ? ಹಾಂ, ಕಣ್ಣು ಸಾಪಿತ್ತು, ಹೋರಾಟ ಮಾಡ್ತಾರೆ. ನಮ್ಮ ಅಜ್ಜಿ ವಿಚಾರ ನಿಮಗೆ ಪೂರಾ ಗೊತ್ತಿತ್ತಂತ ಹೇಳಿ ತೋರತ್ತೆ. ಗೊತ್ತಿಲ್ಲದೆ ಏನು ಮಗ, ನಮ್ಮಿಬ್ಬರ ಮಧ್ಯೆ ಎಂಥ ಗುಟ್ಟು ಇಲ್ಲ. ನೀವು ಬಾಲ್ಯದಂಗೆ ಮಡಿಯಾದವ್ರಾ? ಇಲ್ಲೇ ಮೂಕಿ ಮಂಡಿ ಬೋಳ್ಸ್ಕೊಂಡದ್ದು 8 ವರ್ಷದಂಗೆ, ಆ ದುರ್ವಿಧಿ ನನಗೆ ಬಡ್ದದ್ದು 20 ಅಪ್ಪೊತ್ತಿಗೆ. ಸಂಪ್ರದ ಮಾರೂರಂ ಪಟ್ಟಣದ ಶಿಕ್ಷಾ ಬಾಲ್ಮಗನ್.
ಶ್ವೇತ ಪದ್ಮದ ರಂಬೆ ಮಂಜೂರ್ಯಂ ಪ್ರಣಮಾಮ್ಯಹಂ. ಹೋಯ್ ಶಾಸ್ತ್ರಗಳೇ, ಎಂತ ಇವಳು ಯಾರು ಗುರುತು ಸಿಕ್ತಾ? ಯಾರದ? ಆಚಿಮನಿ ತಿಪ್ಪಮ್ಮ. ನೀವೇ ಅಲ್ದ ಅವಳ ಮದಿ ಹೊಂದಾಣಿಕೆ ಮಾಡದ್ದು? ನಾನೇ ಇಪ್ಪಕ್ಕೆ ಸಾಕು. ಎಂತಕ್ಕೆ? ಹಾ, ನೀವೇ ತಾನೆ ಇವಳ್ದು ಇವಳ ಗಂಡಂದು ಜಾತಕ ಲಾಯಕಿತ್ತಂತ ಹೇಳಿದ್ದು. ಈಗ ನಿಮ್ ಲೆಕ್ಕಾಚಾರ ಎಲ್ಲ ತಪ್ಪಿ ಹೋಯ್ತಲೆ. ಅಲ್ಲ, ಅವಳು ಪ್ರಾರಭ ಕರ್ಮಕ್ಕ ನಾ ಹುಣಿಯ. ಮತ್ಯಾರು? ಅಮ್ಮ, ಆ ದೇವತೆ ಹತ್ರ ನಾ ಕೇಳ. ನನ್ನ ಹತ್ರ ಎಂತ ಕೆಂಬುದು ನೀನು? ನನ್ನ ಉಂಟು ಮಾಡ್ಕೊಳ್ಳೋದ್ ಕಾರಣ ಎಂತ? ನೀನೇ ಕಾಪಾಡ್ಕ. ಇತ್ತೀಚೆಗೆ ಬೂತ್ ಮೈ ಮೇಲೆ ಬಂದ್ರು ನಮ್ಮ ಮುನಿ ಮಾಡ್ತಾಳ, ಹುಚ್ಚು ಚಾಯ್ ಕುಣಿತಾಳ. ನೀನೇ ಏನಂತ ಕಾಣ್ಕದೇವಿ ಅಲ್ವಾ ಭಕ್ತ? ಮೂಕಾಂಬಿಕೆ ದೇವರ ಸನ್ನಿಧಾನದಲ್ಲಿ ಪೂರ್ವದಲ್ಲಿ ಹೇಳ್ಕೊಂಡ ಹರಕೆ ಏನಾದ್ರೂ ಬಾಕಿ ಉಂಟಾ? ನಮ್ಗಂತದ್ ಯಾವ್ದು ಗೊತ್ತಿಲ್ಲ ತಾಯಿ. ಸನ್ನಿಧಾನಕ್ಕೆ ಗೊತ್ತುಂಟು, ಬಾಕಿ ಉಂಟು, ಬಾಕಿ ಉಂಟು. ಆಗ್ಲಿ ಭಕ್ತ, ಚಿಂತೆ ಬೇಡ, ಚಿಂತೆ ಬೇಡ. ಸನ್ನಿಧಾನಕ್ಕೆ ಹರಕೆಯನ್ನು ಸಲ್ಲಿಸು. ನಾನಿದ್ದೇನೆ, ನಾನ್ ಕಾಪಾಡ್ತೇನೆ, ಪ್ರೇತ ಬಾಧೆಯನ್ನ ತಪ್ಪಿಸ್ತೇನೆ, ಮೋಕ್ಷ ಕೊಡ್ತೇನೆ. ಹಿಡಿ ಪ್ರಸಾದ, ಮೋಕ್ಷ ಕೊಡ್ತೇನೆ. ಆಯ್ತು ಆಯ್ತು.
ಚಿಕ್ಕೊಡ್ತಿ ನೀ ಆಚೆಗೆ ಹೋಗ್. ಒಂದ್ ನಿಯಮ ಇಲ್ಲ, ನೀತಿ ಇಲ್ಲ. ಹೇಳಿದ್ ಗೊತ್ತಾಗ್ತಿಲ್ಲ, ಹೋಗ ಆಚೆಗೆ. ಆ ದಿನದಿಂದ ಮೂಕಿ ಒಂದು ನಮೂನಿ ಆಯ್ ಹೋದ್ಲ ಮಗ. ಮನೆ ರೊಟ್ಟಿಗೂ ಅಷ್ಟೇ, ಹೊರಗಿನೋ ರೊಟ್ಟಿಗೂ ಅಷ್ಟೇ. ಎಷ್ಟು ಬೇಕೋ ಅಷ್ಟು ಮಾತು. ಅದಕ್ಕೆ ಮೂಕಾಂಬಿಕೆ ಅಂಬು ಹೆಸರೋಯಿ ಮೂಕಜ್ಜಿ ಅಂದೇಳಿ ಹೆಸರು ಬಂತೇನೋ. ಆದರೆ ಒಂದೊಂದು ದಿನ ಸ್ವಯ ಇಲ್ದಿದ್ದವಳಂಗೆ ಎಂತೆಂಥದೋ ಮಾತಾಡ್ತಿದ್ಲ. ಹುಚ್ಚುಚ್ಚಾಯಿ ಮಾತಾಡ್ತಿದ್ರ? ಹುಚ್ಚಲ್ಲ, ಯಾರ ಮನೆಗೆ ಬಂದರೆ ನೀ ಕಳ್ಳ, ನೀ ಸುಳ್ಳ, ನೀ ಹಾಂಗೆ, ನೀ ಹೀಂಗೆ ಅಂದರೆ ಯಾರು ತಡೀತ್ರ ಹೇಳ? ಕಡಿಗೆ ವಿಮರ್ಶೆ ಮಾಡ್ರೆ ಅವಳು ಹೇಳಿದ್ದೇ ಸಮ ಇರ್ತಿತ್ತು. ಈಗಳಿಗೂ ಅಷ್ಟೇ, ಅವ್ರ ಕಣ್ಣಿಗೆ ಎಂಥದೋ ತೋರ್ತ ಅಂತ್ರ. ಅದೆಂಥ ಅಂತರ್ದೃಷ್ಟಿಯೋ ದೂರದೃಷ್ಟಿಯೋ ಗೊತ್ತಿಲ್ಲ. ಬದುಕಿನ ಅನುಭವ ದೊಡ್ಡದು ಮಗ. ಹೌದು ಕಾಣಿ, ಬದುಕಿನ ಅನುಭವ ದೊಡ್ಡದೆ. ಹಾಂ, ಮಂಜುನಾಥ ದೇವಸ್ಥಾನದ ಕೆಲಸ ಮಾಡಿಸ್ತಿದ್ನಲ್ಲ, ಅಜ್ಜಿನೂ ಕರ್ಸಕ್ಕೆ ಅಂದ್ಕೊಂಡಿದ್ದ. ಅಜ್ಜಿ ಬತ್ತೆ ಅಂದರೆ ಕರ್ಕೊಂಬತ್ತೆ, ನಿಮ್ಮನ್ನು ಕಂಡಂಗೆ ಆತ. ಅದೊಂದು ಕೆಲಸ ಮಾತ್ರ ಮಾಡಬೇಡ ಮಗ. ಎಂತಕ್ಕಜ್ಜಿ? ಆವತ್ತು ದೇವ್ರ ಮುಂದೆ ಕುಣಿದ್ಲು ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾವ ದೇವಸ್ಥಾನನೂ ಅಲ್ಲ, ಈ ದೇವಸ್ಥಾನವೇ. ಏ ಅಣ್ಣ. ಅಯ್ಯ, ಆ ಹುಲಿ ಮಾಡದ ಹತ್ರ ಬಾವಿ ಇತ್ತು ಕಂಡಿದ್ಯಾ? ಆ ನಾಗರ ಬನದ ಹತ್ರದಾದ್ರೆ ಒಣಗಿ ಹೋಯ್ತ ಅಯ್ಯ, ಒಂದು ಹನಿಯೂ ನೀರಿಲ್ಲೇ. ಗೊತ್ತಿತ್ತ, ಅದ್ರ ನಾಯಿ ಮರಿ ಬಿದ್ದಂಗೆ ತೋರುತ್ತೆ. ಓ, ಗಿಡಗಂಟಿ ಬೆಳೆದು ಎಂತ ಇತ್ತನ್ ಕಾಣ್ತಿಲ್ಲ. ಹಾಂ, ಬೊಬ್ಬಿ ಮಾತ್ರ ಕೆಂತ. ಹೋಯ್ ಕಣ್ಕ ಬತ್ತೀಯಾ? ಅಡ್ಡಿಲ್ಲ, ಕಣ್ಕ ಮತ್ತೆ. ಆಯ್ತು, ಹೋಯ್ ಬಾ.
ಸಿಸ್ಟರ್ ಸುಬ್ರಾವ್, ನಿಮ್ಮ ಊರು ಮನೆ ಉಪಚಾರ ಎಲ್ಲ ಅದ್ಭುತ. ಅನಂತರಾಯ್ರೆ, ಮೈದ್ನ ಬಂದ ಅಂದ್ರೆ ನಮ್ ಸೀತಿಗೆ ರೆಕ್ಕಿ ಬಂದಂಗ ಕಾಣಿ. ನಾರಾಯಣ ಹೇಳ್ತಿರ್ತಾರೆ ಅತ್ತಿಗೆ ಅಂದ್ರೆ ಅವ್ರ ತಾಯಿ ಇದ್ದ ಹಾಗೆ ಅಂತ. ಅಮ್ಮ ನೀವು ಪಾಯಸ ಮಾಡ್ರಿ, ಇಷ್ಟ ಲೈಕ್ ಅತ್ತ ದಿನ ಅಂತ ಮಾಡುದಿಲ್ಲ. ಅಜ್ಜ ಪಾಯಸ ಸುರ ಜ್ಯೂಸ ತಿಂದ್ರೆ ಕಡಿಕೆ ಹೊಟ್ಟಿ ಹುಳ ಉಪದ್ರ ಕೊಡುತ್ತಷ್ಟೇ. ಎಂತ ಇಲ್ಲ ಅಮ್ಮ, ನಾಳೆಗೂ ಪಾಯಸ ಮಾಡಕ. ಆಯ್ತು ಮಗ, ಇದು ಖಾಲಿ ಮಾಡು. ಹೌಸರ ಎಂತಕ್ಕೆ ಇದ್ರ ಬೆನ್ನಿಗೆ ಇನ್ನು ಹತ್ತಾರು ಬಾರಿ ಪಾಯಸ ತಿಂಬೋ ಯೋಗ ಇತ್ತ. ಅಜ್ಜಿ ಅದ ಹೇಗೆ ಹೇಳ್ತೀರಿ? ಪ್ರಾಯ ಸಂದೋಡಿಗೆ ಪಾಯಸದ ಆಸೆ ಮಗ. ಎಂಥ ಮಾತು, ಎಂಥ ಮಾತು. ಇನ್ನೊಂದು ಸ್ವಲ್ಪ ಪಾಯಸ ಹಾಕಿ. ಬೇಡ ಬೇಡ, ಸಾಕು 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 ಹಾಕು ಸಾಕು. ಅವ್ರಿಗೆ ಹಾಕು, ಅವ್ರಿಗೆ ಚೂರ ಚೂರ ಚೂರ. ನಿನ್ಗೆ ಎಷ್ಟು ಬೇಕು ಇವತ್ತು? ಇವರು ನಿಮಗೆ ತಂದೆ ಕಡೆಯಿಂದ ಅಜ್ಜಿಯೋ ಅಥವಾ ತಾಯಿ ಕಡೆಯಿಂದಲೋ? ಅವ್ರು ನಮ್ಮ ಖಾಸಗಿ ಅಜ್ಜಿ ಏನಲ್ಲ, ಅಪ್ಪಯ್ಯನ ಅಪ್ಪಯ್ಯನ ತಂಗಿ. ಸಣ್ಣವ್ರ ಇಪ್ಪತ್ತಿಗೆ ಗಂಡ ತಿರೋಗಿ ತವ್ರ ಮನೆ ಸೇರ್ಕೊಂಡ್ರೆ ನಮ್ಮಿಬ್ರನ್ನ ಸಾಕಿ ಬೆಳೆಸಿದ ಇವರೇ. ಅವ್ರ ಮಾತೊಳಗೆ ಹುಳಿ ಸಿ ಎರಡು ಒಟ್ಟೊಟ್ಟಿಗೆ ಸಿಕ್ಕತ್ತೆ. ಅಜ್ಜೆ ಕಾಪಿ. ಅಜ್ಜೆ ನಮ್ಮ ನಾರಾಯಣ ಒಟ್ಟಿಗೆ ಬಂದಿದ್ರಲ್ಲ ಅನಂತರಾಯರು, ಅವರು ನಮ್ಮ ನಾರಾಯಣ್ಣು ಶಿವಮೊಗ್ಗದ ಒಂದೇ ಶಾಲೆಯಂಗೆ ಮಾಸ್ತ್ರಕ್ಕೆ ಅಂತ. ಹ್ಞೂ, ಗೆಳತನ ಸಂಬಂಧಕ್ಕೆ ತಿರುಗ್ತ. ಆಯ್ಲಿ, ಒಳ್ಳೇದಾತು. ಈಗ ಎಲ್ಲ ಜನನ ಮನೆಗೆ ಹೋಯ್ರ. ಜನನ್ ಮನೆಗ ಫಲ ಇಲ್ಲ. ಫಲ ಇಲ್ಲ, ಸಂಬಂಧ ಸರಿ ಹೋತಿಲ್ಲ ಅಂತ್ರಿಯ? ಹಂಗಂತ ಮನಸ್ಸು ಹೇಳ್ತಿತ್ತು ಕಣ್. ಆದ್ರೆ ಆಗಲೇ ಜನ ಹೆಣ್ಣಿನ ಕಣ್ಕೊಂಡ್ ಬಂದಿದ್ದ ಅಜ್ಜಿ. ಹೆಣ್ಣು ಕಣ್ಕೊಂಡ್ ಬಂದಿದ್ರಿ ಏನ? ಅವ ಕಂಡ ಹೆಣ್ಣನ್ನೆಲ್ಲ ಮದಿ ಆದಿದ್ದಿದ್ರೆ ಇಷ್ಟು ಹೊತ್ತಿಗೆ ಮನೆ ತುಂಬಾ ಬರೀ ಹೆಂಡತಿರೇ ಆತಿದ್ರು. ಅಯ್ಯ ಈ ಮಂಡಿ ಓಡ್ಕಂಡು ಕಂಗಲಾಗಿ ಹೋದೆ, ಕೂಡಲೇ ಕೆಲಸ ನಿಲ್ಲಿಸಿ ನಿಮ್ಮ ಹತ್ರ ಓಡಿ ಬಂದೆ ಕಾಣಿ. ಅಣ್ಣ ಒಡೆಯ, ನೀನಿನ್ ಕೆಲಸ ಮುಂದುವರ್ಸ. ಈ ತಲೆ ಬುಡಿ ಸಿಕ್ಕ ವಿಷಯ ಯಾರಿಗೂ ಹೇಳುಕಾಗ ಅಡ್ಡಿಲ್ಲ. ಯಾರೋ ಕೇಂದ್ರೆ ಜನ್ಮೂಲ ಹುಡ್ಕಕ್ಕೆ ಹೇಳ್ರಿ ಅಂತ ಹೇಳ. ಆಯ್ತು ಹೋಯ್ ಬಾ. ಓಯ್ ಆಡೋಕ್ ಬೇರೆ ಜಾಗ ಸಿಕ್ಕಲಿಯಾ? ಎಂತ ಮಾಡ್ತಿದ್ದೆ ಇಳಿ ಕೆಳಗೆ? ಓಡ ಕೆಳಗೆ ಹೋಗಾಡ, ಹೋಗ ಹೋಗ. ಸೀತ ಹಂಡೇಲಿ ನೀರಿತ್ತ? ಇತ್ತು. ಒಲೆ ಊರಿಗೆ ಹಚ್ಚ, ನಾ ಬತ್ತೆ. ನಿಂತ್ಕಣಿ, ಎಂತ ಅದು? ಅದೆಂತಿಲ್ಯ ಅದೆಂತಿಲ್ಯ ಅಂತ ಹೇಳ್ನಲ್ಲ, ಬಿಡ್ನಿ ಅದನ್ನ. ಚಿನ್ನ ಸರ್ವಾ, ನಾರಾಯಣನ್ ಮದಿಗೆ ಮಾಡ್ಸದ್ದ? ಸೀತ ಅದು ಹಾಯ್ಕೊಂಬೇಡ. ಎಂತಕ್ಕೆ? ಅದ್ ನಮ್ದಲ್ಲ. ಮತ್ ಯಾರದ್ದು? ಯಾರದ್ದು ಗೊತ್ತಿಲ್ಲ. ಯಾರ್ದಂತೇಳಿ ಗೊತ್ತಿಲ್ಲದೆ ಮನೆಗೆ ಎಂತಕ್ಕೆ ತಂದ್ರಿ?
ಏ ಅದ್ರ ಪುರಾಣ ಕೇಂದ್ಬೇಡ ಮಾರೈತಿ, ಅಜ್ಜಿನ ಕೇಂದ ಅದ್ ಹಿಂದೆ ತಿಳ್ಕೊಂಡು ಹೇಳ್ತೆ ಕೊಡು. ನಿಮ್ಮ ರಾಮಾಯಣ ಮುಗುದೇ ಇಲ್ಲಯಾ? ಎಲ್ಲದಕ್ಕೂ ಅಜ್ಜಿ ಅಜ್ಜಿ ಅಜ್ಜಿ. ಅನಂತರಾಯ್ರೆ, ಹಾ ಆಸರೆಗೆ ಬೇಡ. ನಾರಾಯಣ, ಜನಾರ್ದನ್ ರಾವ್, ಕೂತ್ಕೊಳ್ಳಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ. ನೀವು ಊರಿಗೆ ಬಂದಮೇಲೆ ಪತ್ರ ಬರೀತೀರಿ ಅಂತ ಅಂದ್ಕೊಂಡಿದ್ವಿ, ಬರೀಲೇ ಇಲ್ಲ. ದಯವಿಟ್ಟು ನನ್ನ ತಂಗಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಅನಂತರಾಯರೆ, ಮದುವೆ ಬಗ್ಗೆ ಏನಿದ್ರೂ ನಮ್ಮ ತಂದೆನೇ ತೀರ್ಮಾನ ತಗೋಬೇಕು. ಈ ವಿಷಯದಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಅವರೀಗ ಮಲಗಿದ್ದಾರೆ, ಇನ್ನೊಂದು ಅರ್ಧ ಗಂಟೆ ಹೇಳ್ತಾರೆ. ಕ್ಷಮಿಸಿ ಅನಂತರಾಯರೆ, ತೋಟದಲ್ಲಿ ನೀರು ಬಿಟ್ಟು ಬಂದಿದ್ದೆ, ತುಂಬಿ ಹರಿತಿರುತ್ತೋ ಏನೋ. ಬರ್ತೀನೀಗ. ಏಯ್ ಜನಾರ್ದನ್, ಹೇಯ್ ಎಂತ ಮಾಡುದಾ? ಇವನು ಹೀಗೆ ನಾಟಕ ಆಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಮನೆಗೆ ಬಂದು ನಮ್ಮ ತಂಗಿ ನೋಡಿ ವಧು ಪರೀಕ್ಷೆ ಮಾಡಿ ಉಂಡು ತಿಂದು ಹೋದಾಗ ಇವನಿಗೆ ಇವರ ಅಪ್ಪನ ಅಪ್ಪಣೆ ಬೇಕಿರಲಿಲ್ಲ. ಈಗ ಬೇಕಾಯ್ತು. ಬಾರ ಮಣಿ ಬಾ. ಅಜ್ಜಿ ಎಚ್ಚಿರ್ತ್ರ? ಎಂತ ಎಂತಿಲ್ಲ, ಎಂಥದೋ ವಿಶೇಷ ಹಿಡ್ಕೊಂಡು ಬಂದಂಗಿತ್ತ. ಅದು ಅಂತೂ ಮಣ್ಣು ಮಸಣ ಇಲ್ಲೇ ಸುತ್ತಾಡ್ತಿರ್ತಿ ನಿನ್ನ ಮನ್ಸು ಅಲ್ದ? ನೀ ಬಯ್ಯೋದಿಲ್ಲ ಅಲ್ಲ? ಬಯ್ಯೋದು ಎಂತಕ್ಕ? ನೀ ಎಂಥ ನಿಧಿ ಹುಡ್ಕೊಂಡು ಹೋಯ್ದ? ಒಂದು ಪ್ರಾಣಿ ಜೀವ ಉಳಿಸೋಕೆ ಹೋದ ಅಲ್ದ? ಹೌದು, ಆ ಪಾಳ್ ಬಾಮಿ ಒಳಗೆ ಈ ತಲಿಬುರುಡಿ ಸಿಕ್ತ ಕಾಣಿ. ತಲಿಬುರುಡಿ ಸಿಕ್ಕೋದ್ರಾಗೆ ಎಂತ ವಿಶೇಷ ಐತ? ನಾವು ಸತ್ತ ಮೇಲೆ ನಮ್ಮನ್ನು ಸುಡದೇ ಇದ್ರೆ ನಮ್ಮ ಬುರುಡನು ಹಿಂಗೆ ಬಿದ್ದಿರ್ತ. ಅರೆ ಆಗ ನಾವು ನಾವಾ ಇಪ್ಪುದಿಲ್ಲ ಅಷ್ಟೆ. ಇಲ್ಲಿ ಕಾಣಿ. ವಿಚಿತ್ರ, ಎರಡು ಧರ್ಮಗಳ ಹೊಡೆದಾಟ ಮಗು. ಒಬ್ಬರು ಕಟ್ಟದ್ದನ್ನ ಇನ್ನೊಬ್ರು ಕಿತ್ತಾಕ್ರು, ಮತ್ತೊಬ್ರು ಇನ್ನೊಂದು ಕಟ್ಟಿದ್ರು. ಆಯಿಲ್ ಅಂದ್ರೆ ಆಯಿಲ್, ಭ್ರಮಿ ಅಂದ್ರೆ ಭ್ರಮಿ. ಇದರ ಕಾಲ ಎಷ್ಟಿಪ್ಪು? 500-1000 ವರ್ಷ. ನಂಗಿದು ಮೇಲಾಟದ ಹೊಡೆದಾಟ ಅಂತ ತೋರ್ತು. ಇದರ ಮೇಲೆ ರಕ್ತ ಮಾಂಸ ಇದ್ದಷ್ಟು ಹೊತ್ತಿಗೆ ಇದರ ಯಜಮಾನಿ ಒಬ್ಬ ಚಂದದ ಹೆಣ್ಣು. ಮಾನವ ಕುಲ ಈ ಜಾತಿ ಧರ್ಮ ಶ್ರೇಷ್ಠತೆಯ ತಿಕ್ಕಾಟದಲ್ಲೇ ಬಂತು. ಅಜ್ಜಮ್ಮ, ಅಜ್ಜಮ್ಮ,
ಬಾಯಾರ್ಕಿ ಇಂತಾರು ಬೇಕಾ? ಬೇಡ. ಅವಲಕ್ಕಿ ಇಂತಾರು ಕೊಡೋದ? ಸೀತಾ ಬಾ ಕೂಕೋ. ಸುಬ್ಬಣ್ಣ ತೋಟ ಹ್ವಾದ್ನೇನೋ ಅಲ್ದ? ನೀ ಎಂಥದ ಮಾತಾಡೋಕ್ ಬಂದಂಗಿತ್ತು. ಎಂತ ಎಂತ ಇಲ್ಲ ಅದು ಇರ್ಲಿ. ಕೈಯಲ್ಲಿ ಎಂಥದೋ ಹಿಡ್ಕೊಂಡು ಬಂದಿದೆಯಲ್ಲ, ಕೊಡಿರಿ. ಇದು ನಮ್ದಲ್ಲ ಅಂಬ್ರ. ಸತ್ಯ? ಇದು ಅವಳದ್ದು. ಅವಳ್ದ? ಅವಳಂದ್ರೆ ಯಾರು? ಬಾಮಿಗ ಹಾರ್ಕೊಂಡವಳು. ಬಾಮಿಗ? ಹ್ಮ್. ನೆನಪು ಮಾಡ್ಕೊಂಡ್ರೆ ಹೊಟ್ಟೆಯಲ್ಲಿ ಸಂಟ ಆಗ್ತು ಮಗ. ಆ ಹೆಣ್ಣು ಬಂಗಾರದಂಥ ಚಂದದ ಗೊಂಬಿ ಅಂತ ಹೆಣ್ಣು. ಮಾನ ಮರ್ಯಾದೆಯೇ ದೇವರು ಅಂತ ಬದುಕ್ತವಳು. ಮತಾಂಧರೆಲ್ಲ ಹೇಳ್ರು ಅಂತ ಹೇಳಿ ತಾನು ನಂಬಿದ ಮತಾನ ಬಿಡೋಕ್ಕೆ ಮನಸ್ಸು ಒಪ್ಪಲೆ. ಗಂಡ ಒತ್ತಾಯ ಮಾಡ್ದ. ಪಾಪ ಅವಳಾರು ಎಂತ ಮಾಡೋಕ್ಕಾಗ್ತದೆ? ಕಡಿಕೆ ಬಾಮಿಗೆ ಹಾರ್ಕೊಂಡ್ಳು. ನಿಮ್ಗೊಂದ್ ಮಾತ್ ಕೆಂಬುದ? ಕೇಳ. ಆ ಚಿನ್ನದ ಸರನ ಎಂತ ಮಾಡ್ಕನ್ಕಂಡಿರಿ? ಎಂತ ಮಾಡೋದು ನೀವೇ ಹೇಳಿ. ಅದನ್ ಕರಗಿಸಿ ಎಂತಾರು ಮಾಡ್ಸೋದ? ಅದ್ ನಮ್ದಲ್ಲ ಅಲ್ದ? ನಮ್ದಲ್ಲ. ಎಲ್ಲದಕ್ಕೆ ಋಣ ಬೇಕು. ಮಣ್ಣೆಲ್ಲ ಹೊಪ್ಪಂಗ್ ತೊಳೆ ಕಾಕ. ಸೀತಾ ಬಾಳಿಗ ನೀವ್ ಒಂದ್ ಎಂತ ನೀವ್ ಮಾಡ್ತಿಪ್ಪದು? ಎಂತಾಯ್ತು? ಹಿಂಡಗಾನ ದೇವಸ್ಥಾನದ ಪೂಜೆ ಹಿಂದೆ ಅಲ್ದ ನೆನಪು ಹೋಯ್ತಾ? ಇಲ್ಲ. ಇಷ್ಟೆಲ್ಲ ತರಕಾರಿ ಕೊಸ್ತಿದ್ದಲ್ಲ, ಮಧ್ಯಾಹ್ನ ಊಟಕ್ಕೆ ಯಾರಿದ್ರೆ? ನಾ ಬತ್ತಿಲ್ಲ, ನೀವ್ ಹೋಯ್ ಬನ್ನಿ. ಎಂತಕ್ಕೆ? ನಾ ಬಂದ್ರೆ ಅಜ್ಜಿ ಒಬ್ರೆ ಮನೇಲಿ ಇರ್ಕಲ್ದ? ಮಂಜುನಾಥ ಅಜ್ಜಿನ ಕರ್ಕಂಡ್ ಬಾ ಅಂತ ಹೇಳಿದ್ದ. ಎಂತ ಅಜ್ಜಿನ ಅಲ್ಲಿಗ? ಮನೆಗ್ ಬಪ್ಪರ್ ಹತ್ರ ಮಾತಾಡಿ ಒಂದಕ್ಕೆರಡು ಮಾಡೋದೇ ಸಾಕು. ಇನ್ ಅಲ್ಲಿಗ್ ಬಂದ್ ಅವ್ರ ಹರಕ್ ಬಾಯ್ ತೆಗೂದ್ ಬೇಡ. ನಾ ಅಜ್ಜಿ ಒಟ್ಟಿಗೆ ಇಲ್ಲೇ ಇರ್ತೆ, ನೀವ್ ಹೋಯ್ ಬನ್ನಿ. ಅದೆಂತ ಮಾಡ್ತಿರೋ ಗೊತ್ತಿಲ್ಲ, ಕಾಣಿ. ಸರಿ, ನೀ ಹೆಂಗ್ ಹೇಳ್ತಿ ಹಂಗೆ ಮಾಣಿ. ಹಿಂಡಗಾನದ ದೇವಸ್ಥಾನದ ಹಬ್ಬಕ್ಕೆ ನಾನು ಬತ್ತೆ ಮಗ. ಹೊರಡೋ ಹೊತ್ತಿಗೆ ಹೇಳು. ನಾ ಹೇಳ್ದಷ್ಟು ಮಾಡೋ ಕಾಪೋದಿಲ್ಲಯಾ? ನಾನೆಂತ ಮಾಡ್ದೆ ತೊಳಿ. ಅಜ್ಜಿ, ಈ ಬಿಸಿಲಂಗ್ ನಿಂಗೆ ಅಷ್ಟು ದೂರ ನಡ್ಕೊಂಡು ಹೋಗೋಕೆ ಆತಿಲ್ಲೇ. ನನಗ್ ಗೊತ್ತ, ನೀವು ಗಂಡ ಹೆಂಡತಿ ನನ್ನ ಮನೆಯಿಂದ ಹೊರಡ್ಸಕ್ಕಾಗ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರಿ. ಸೀತಿಗೆ ಹೇಳ, ಅಲ್ಲಿಗೆ ಹೋದ್ಮೇಲೆ ನಾನು ಬಾಯಿಗೆ ಬೀಗ ಹಾಯ್ಕೊಂಡು ಕೂಕೊಂಡಿರ್ತೆ ಅಂತ.
ಅವಳು ಸಾಸಿವೆ ಅಷ್ಟು ಹೆದರದ್ ಬೇಡ. ನನಗೆ ಹಬ್ಬಕ್ಕೆ ಹೊಪ್ಪದಕ್ಕಿಂತ ಅದೇ ಊರಲ್ಲಿರುವ ಟಿಪ್ಪಿನ ಕಾಂಬದು ಮುಖ್ಯ. ಪಾಪ ಅವ್ರ ಕಣ್ಣು ತೋರೋದಿಲ್ಲ. ಅವಳಿಗೆ ತೋರ್ದಿದ್ರೆ ಎಂತ ಆತ, ನನ್ನ ಕಣ್ಣು ಸಮ ಇತ್ತಲ್ಲ. ತಿಪ್ಪಿ ತಿಪ್ಪಿ ಮುಖಿ, ನಾನು ನಿನ್ನ ಮುಖಿ. ಮುಖಿ 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 ಮುಖಿ. ಏನ ನೆನಪಾಯ್ತ ನಿನಗೆ? ಹಾಂಗನ್ಬೇಡ, ನಿನ್ನ ನೆನಪು ಯಾವತ್ತೂ ಬರ್ತಿರ್ತದೆ ಗೊತ್ತಾ? ನೆನಪಿದ ಮೇಲೆ ಮತ್ತೆ ಯಾಕೆ ಬರಲಿಲ್ಲ ಮುಗಿ? ನಿನ್ನ ಕೈ ಕಾಲು ಇನ್ನೂ ಗಟ್ಟಿ ಮುಟ್ಟಿದೆ. ದೇವರು ನಿನ್ನ ಕಣ್ಣು ಹಂಗೆ ಉಳಿಸ್ದ. ಎಲ್ಲಕ್ಕೂ ಋಣ ಬೇಕು. ಆ ದಿನ ಇಲ್ಲಿ ಅಮ್ಮ ನನ್ನನ್ನು ಹಂಗೆ ಆಡಿಸಿರ್ಲಿಲ್ಲ ಅಂದಿದ್ರೆ ನೂರಕ್ಕೆ ನೂರು ಸಲ ಬಂದು ಹೋತಿದ್ದೆ. ಈಗಲಾರೂ ನಿನ್ನ ಕಾಂಬು ಭಾಗ್ಯ ಸಿಕ್ತಲ್ಲ. ಆದರೂ ನೀನು ಇವತ್ತು ಬಪ್ಪಕ್ಕಾಗಿತ್ತು. ಎಂತಕ್ಕೆ? ಇವತ್ತು ಅಮ್ಮನವ್ರ ಹಬ್ಬ ಅಲ್ದ? ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದು ಹೆದರುವಳಲ್ಲ ನಾನು. ಅಮ್ಮನ ಹತ್ರ ಹೋಯ್, ನಿಂದು ದಿನಕ್ಕೊಂದು ವೇಷ ಅಂತ ಹೇಳಿ ಬಂದೆ. ದೇವಸ್ಥಾನಕ್ಕೆ ಹೋಗಿ ಬಂದ್ಯಾ? ಹ್ಞೂ. ಅದೆಲ್ಲ ಯಾಕೆ ಹೇಳಿದೆ? ಜನ ನಿನ್ನ ಹುಚ್ಚಿ ಅಂತಿಲ್ಯ? ಅಯ್ಯೋ ಮಾರಾಯ್ತಿ, ಜನ ನನಗೆ ಹುಚ್ಚಿ ಅನ್ನೋ ಬಿರುದು ಆಗಳೇ ಕೊಟ್ಟಾಯ್ತು. ನನ್ನದು ಬಿಡು. ನೀ ಯಾಕೆ ಹಿಂಗ ಹಾಳಾಯಿದ್ದೆ? ನನ್ನಂಥವಳು ಗಟ್ಟಿ ಇದ್ದು ಏನು ಮಾಡ್ಕ, ಅವ ನನ್ನನ್ನು ಮೇಲೆ ಕರ್ಕೊಂಡು ಹೋಗಲಿಲ್ಲ ಅಷ್ಟೆ. ಜೀವ ಇಲ್ಲಿದ್ರೇನ್ ಅಲ್ಲಿದ್ರೇನ್? ಅದಕ್ಕೆ ಸಾವೇ ಇಲ್ಲ ಅಂತಾರಲ್ದ? ಈ ಜೀವನ ಅಂಬೋದು ಒಂದು ನಾಟಕ ಇತ್ತಂಗೆ. ಅದು ಇಪ್ಪಷ್ಟು ದಿನ ಅದರೊಳಗೆ ವೇಷ ಹಾಕಿ ಕುಣಿದಷ್ಟೇ ನಮ್ಮ ಕೆಲಸ ಅಲ್ದ? ಅಲ್ಲ ಬಾಯರ್ಕೆ ಅಂತ ಹೇಳಿ ನೀವಿಬ್ರೆ ಅಮ್ಮ ಮಗಳು ಮಾತಾಡ್ಕಂತಿದ್ರೆ ಬಾಯರ್ಕೆ ಹಾತ್ತ ಯಾರ್ದಾರು ಮನೆಗೆ ಹೋಗಿ ನೀರು ಕೇಂಕೊಂಡು ಕುಡುಕಾಗ್ದ? ನಾನು ಎಲ್ಲರೂ ನೀರು ಕೇಂಬ ಅಂದೆ ಹೊಡ್ತಿ. ಆರೆ ಈ ಊರಂಗೆ ಯಾರ ಮನೆಗೂ ಹಪ್ಪದ್ ಬೇಡ ಅಂದಳ ಅಮ್ಮ. ಏ ನೀ ಬಾಯಿ ಮುಚ್ಕಾಂಬ. ಎಂತಕ್ಕೆ? ನಿಮ್ಗೆ ಊರಿನ ಮ್ಯಾಲಂತ ಸಿಟ್ಟ? ಹಂಗೆಂಥದ್ದು ಇಲ್ಲೇ ಅಮ್ಮ. ನಿಮ್ಮ ಮನೆ ಇನ್ನೂ ಎಷ್ಟು ದೂರ ಹತ್ತಿಲಿಂದ? ಈ ಕಾಲ್ದಾರಿ ಮುಗು ಜಾಗದಂಗೆ ಬಲ್ಲಕ್ಕೊಂದು ಅಶ್ವತ್ ಕಟ್ಟೆ ಇತ್ತು, ಅಲ್ಲೇ ನಮ್ಮ ಮನೆ. ಅಶ್ವತ್ತಿನ ಕಟ್ಟಿಯಾ? ಹ್ಞೂ. ಅಂದ್ರ ನಿಮ್ಮ ಮನೆ ಮೂಕಮ್ಮನವ್ರ ಮನೆಯಾ? ಹೌದು ಮೂಕಜ್ಜಿ ಮನೆಯೇ.
ನಿಂಗ್ ನಮ್ಮನೆ ಗೊತ್ತಿತ್ತಾ? ಆ ದೇವ್ರ ಮನೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಕಣಿ ಅಜ್ಜಿ ಇಲ್ಲೇ ಇದ್ರೆ ಹಂಗೆ ಮಾತಾಡ್ತೀರ, ಊಟ ಮಾಡ್ಕೊಂಡು ಹಾಯ್ಲಕ್ಕೆ ಯಾರ ಬಡ್ತಿ? ನಿಮಗೆ ಎಂತ ಕೋಪದ್ರ? ಭದ್ರ ಎಂತಿಲ್ದೆ ಅಜ್ಜಿ, ನಿಮಗ್ ಗೊತ್ತಿಪ್ಪಾರ. ಕೂಸೆ ಬಾ, ನಿಂಗೆ ಆಸರೆ ಕೊಡ್ತೆ. ಏ ಮಗ ಬಾಯಿಲ್, ದೊಡ್ಡೊಡ್ತಿ ನನ್ನ ಮಗಿಗೆ ಆಶೀರ್ವಾದ ಮಾಡಿ. ಒಳ್ಳೇದಾಯ್ಲಿ. ನಾಗಿ ಅದೇ ಹಾಳಾದ ನಾಗಿಯೇ ನಾನು. ಇರಲಿ, ನಿಂಗೆ ನಮ್ಮ ಮನೆ ನೀರಿನ ಋಣ ಇತ್ತ, ಅದಕ್ಕೆ ಬಂದಿ. ಸರಿ ದೊಡ್ಡೊಡ್ತಿ, ನಾ ಹೊರಡ್ತು. ನಿನ್ ಡೌಲ್ ಸಾಕ, ಕೋಕ. ಈ ಮೂಕಜ್ಜಿ ಮನೆಯಾಗೆ ಉಂಡ್ಕೊಂಡು ಹೋರೆ ನಿನಗೆಂಥದ್ದು ಕೆಟ್ಟದಾತಿಲ್ಲ. ಸೀತಾ, ಯಾರ ಮಗ ನೀನು? ನಾವ್ ಅಡಿಯ ನಾಗಿ ಮಗಳು. ನಾಗಿ? ನೀನೇ ಅಲ್ದ ಸಂತೆಲ್ ಬುಟ್ಟಿ ಮಾಡ್ತಿದ್ದ? ಹೌದು ಅಡಿಯ. ನಾಗಿ ಅಲ್ಲ, ಅಶ್ವಥ್ ಕಟ್ಟಿ ಹಂಗಿದ್ಲ. ಅಮ್ಮ, ಮೂರು ಹೊಟ್ಟಿ ತಂಪಾಪು ಮಾತಂತ ಹೇಳಿರಲ್ಲ, ಅದೆಂತ ಹೇಳಿಮ್ಮ? ನಾ ಹೇಳ್ರೆ ಮನಸ್ಸಿಗೆ ತಕ್ಕಂತೀಯ? ಅಜ್ಜಿ ತಕೋ. ಇದನ್ನ ನಾ ಹೇಳ್ದಲ್ಲಿ ಹೋಗಿ ಕೊಟ್ಟು ಬರ್ತೀಯ? ನಾ ಒಬ್ಳೆಯ, ನಂಗೆ ಹೆದರಿಕೆ ಅತ್ತ ಆ ಮನೀದ ಕಾಡಿನ ಬಿಡ್ದಂಗೆ. ನಾಗಿ, ಈ ಮಗು ಒಟ್ಟಿಗೆ ಹೋಗಿ ಬರ್ತೀಯ? ಮನಿ ಎಲ್ಲಂತೇಳಿ, ನಾ ಒಬ್ಳೆ ಹೋಗಿ ಬತ್ತೆ. ಪಾಪ ಮಗು ಕಾಲು ಎಂತಕ್ಕೆ ನೋವು ಮಾಡ್ಕೊಂಬುದು. ಬೇಡ, ಅವಳಗ್ ಗೊತ್ತಿತ್ತು. ನೀ ಹೋಗು, ಹೋಗೆ ಬನ್ನಿ. ಶಬ್ದ ಯಬ್ಬ ಯದಿ ಒಡ್ದ ಹೊತ್ತು, ಅದಕ್ಕೆ ನಂಗೆ ಎದ್ರಿಕೆ ಅಬ್ದ. ನಾನು ಇದ್ನಲ್ಲೇ ಚಿಕ್ಕ ಕೊಡ್ತಿ, ಎದ್ರಕಂಡ್ಬೇಡಿ, ನಡೀನಿ. ಚಿಕ್ಕ ಕೊಡ್ತಿ, ನಾವ್ ಎಲ್ಲಿಗೂ ಹಾತಿಬ್ದು? ಬಾ ತೋರಿಸ್ತೆ. ಅಲ್ಲೇ ತೋರ್ತಿತ್ತಲ್ಲ ಹುಲ್ ಮಾಡಿನ ಮನಿ, ಅಲ್ಲಿಗೆ. ಚಿಕ್ಕೊಡ್ತಿ, ನಾನಿಲ್ಲೇ ಇರ್ತೆ, ನೀವು ಹೋಯ್ ಬನ್ನಿ. ನಂಗೆ ಹೆದರಿಕೆ ಅತ್ತಂದಳಿ ಅಲ್ದ ನೀವು ಬಂದದ, ಬನ್ನಿ ಒಟ್ಟಿಗೆ ಹಾಪ. ಚಿಕ್ಕೊಡ್ತಿ, ಮನಿ ಇಲ್ಲೇ ಇತ್ತಲ್ಲ, ಇನ್ನಾರು ಹೋಯ್ ಬನ್ನಿ, ನಾನಿಲ್ಲೇ ಇರ್ತೆ. ಇಲ್ಲೇ ಇರ್ಕ. ಎಂತ ಸಡಮ ಬಂದದ್ದು ಅಜ್ಜಿ? ನಾ ನಿಮ್ ಕೊಡುಗೆ ಹೇಳ್ರ. ದೇವ್ರ ದೊಡ್ಡವ, ಕಡಿಕು ನನ್ ಸಂಚಿ ನಂಗೆ ಸಿಕ್ತ. ಒಬ್ರೇ ಬಂದದ್ದ ಮತ್ತೆ? ಹ್ಮ್
ಅಜ್ಜಿ, ಆ ಹೆಂಗ್ಸ್ ನಂಗ್ ಮೋಸ ಮಾಡ್ದಲ್ಲ? ಯಾರು? ಅದೇ ನೀವು ನನ್ನ ಒಟ್ಟಿಗೆ ಕಳ್ಸಿಕೊಟ್ರಲ್ಲ ನಾಗಿ. ನಂಗೆ ಗೊತ್ತಿತ್ತು ಮಗ, ಅವಳು ಹೊಳ್ಳಿ ಬಪ್ಪುದಿಲ್ಲ ಅಂತ. ಹಂಗಾರ ನನ್ನ ಒಟ್ಟಿಗೆ ಕಳ್ಸಿಕೊಟ್ಟಿದ್ದೆ ಅಂತಕ್ಕೆ? ನೀ ಹೋಗಿ ಅವಳನ್ನ ಅಲ್ಲಿ ಬಿಟ್ಟು ಬರಲಿ ಅಂತ. ಆ ಪುಣ್ಯ ನಿನಗೂ ಬಟ್ಟಾಕ್ ಬಿಡು. ನೀನು ಕಂಡ್ಯ ಅಲ್ಲೆಂತ ಇತ್ತಜ್ಜಿ? ಅಕ್ಕ, ಆ ಚಾವಡಿ ಹಂಗೆ ನಾಗಿ ಮಗಳಿದ್ದಾಳಲ್ಲ, ಅವಳದು ಊಟ ಮಾಡಿ ಆಯ್ದ್ರೆ ಇಲ್ಲಿ ಕಳಿಸು. ನೀವು ಹೇಳ್ರು, ನಾನು ಇನ್ನೊಂದ್ಸತಿ ಅವಳೊಟ್ಟಿಗೆ ಹೋಗ್ತಿಲ್ಲ. ಬೇಡ ಮಗ, ನಾನೇ ಅವಳಿಗೆ ಅವಳ ದಾರಿ ತೋರಿಸ್ದೆ. ನೀವು ಹೋಗು. ಅಜ್ಜಿ ಅಲ್ಲ ಮಾಣಿ, ಮಕ್ಕಳನ್ನ ಕರ್ಕೊಂಡು ಇಷ್ಟು ಕತ್ಲು ಮಾಡ್ಕೊಂಡು ಬಪ್ಪುದ? ಕೊಲ್ಲೂರಂತ ಹತ್ರವಾ, ಮದಿ ಮನಿ ಉಂಡಿ ಚಕ್ಲಿ ತಕಣಿ. ಮದಿ ಆದ್ದು ಕೊಲ್ಲೂರು ದೇವಸ್ಥಾನದಂಗೆ ಅಲ್ದ? ಹೌದು. ಅಮ್ಮನ ಕಾಣ್ಲಿಲ್ಲ, ಅಮ್ಮನ ಕಾಣ್ಲಿಲ್ಲ ಅಂತಿದ್ದೆ. ಕಂಡ್ಯಾ ಈಗ? ಬರೋಬ್ಬರಿ ಕಂಡೆ. ನಿನ್ನ ಹೆಸ್ರೆ ಅಲ್ದ ಅವಳ್ದು? ಅಲ್ದ, ಅವಳ ಹೆಸ್ರು ನಂದ. ಅಜ್ಜಿ, ಮೂಕಾಸುರ ಅಂಬುವ ಹಸುರನ್ ಕೊಲ್ಲುಕೆ ಆ ಅವತಾರ ಎತ್ತದಂಬ್ರಲ್ಲೇ, ಅದಕ್ಕೆ ಮೂಕಾಂಬಿಕ ಅನ್ನೋ ಹೆಸರು ಬಂತಂಬ್ರಲ್ಲೇ? ಅವಳೇ ಜೀವ ಕೊಟ್ಟ ಒಂದು ಸಣ್ಣ ಹುಳು ಆ ರಾಕ್ಷಸ. ಅವನನ್ನ ಕೊಲ್ಲೋಕೆ ಆ ದೇವರು ಒಂದು ಅವತಾರ ಎತ್ತಬೇಕ? ಭೂಮಿ ಮೇಲೆ ದುಷ್ಟತನ ಹೆಚ್ಚಾತಂತ ದೂರು ಬಂದ ಕೂಡಲೇ ರಪ್ಪ ಅಂತ ಬಂದ ಕೊಂದ ಹೋದ. ದೇವರು ಸರ್ವಶಕ್ತ ಅಲ್ದ? ಒಂದು ಸಿಡಲು ಸಿಡಿಸಿದ್ದಿದ್ರೆ ಎಲ್ಲ ಸುಟ್ಟು ಹಾಕಬಹುದಾಗಿತ್ತಪ್ಪ. ಅದಕ್ಕೆ ಆ ದೇವರು ಅಂಬೋನು ಅವತಾರ ಎತ್ತಬೇಕಾ? ಅಂದ್ರೆ ದೇವ್ರದಿಷ್ಟೆಲ್ಲ ಅವತಾರ ಸುಳ್ಳಂತ್ರಿಯ? ದೇವರು ಒಬ್ಬನೇ, ಸಾವಿರ ಅದ್ದು ನಮ್ಮಿಂದ. ಜನಾರ್ದನ್ ರಾಯರ. ಜನ್ನನ್ ಮದಿ ಇನ್ನು ನಿಗಂಟಿ ಆಯ್ಲೆ ಮಾರಯ್ಯ. ಎಂತಂದ್ರಿ ಅಯ್ಯ, ಅವ್ರ ಮದಿ ಆಯಿ ಹೋಯ್ತಲೆ. ಆಯ್ ಹೋಯ್ತಾ? ನಿಂಗ್ ಯಾರು ಹೇಳದ್? ಅದೇ ನಮ್ಮನೆಯವಳು ಅವ್ರ ಮನೆ ಕೆಲ್ಸಕ್ಕೆ ಹೋಯ್ಲ. ರಾಯರ ಅಮ್ಮಗೆ ಜೋರು ಹುಷಾರಿಲ್ಲ ಅಮ್ರ. ಅದು ಅಲ್ಲದೆ ಅವ್ರ ಮಗ ಹೇಳ್ದೆ ಕೇಳ್ದೆ ಮೈಸೂರಿಗೆ ಹೋಗಿ ಮುಚ್ಚಿಟ್ಕೊಂಡು ಕ್ರಿಶ್ಚನ್ ಹೆಣ್ಣಿನ ಮದಿ ಮಾಡ್ಕೊಂಡು ಬಂದಿದ್ದ ಅಮ್ರ. ಅವ್ರ ಅಪ್ಪಯ್ಯ ತಲೆ ಮೇಲೆ ಕೈ ಹೊತ್ಕೊಂಡು ಕೂಕೊಂಡಿರ್ಕಾಣಿ. ಇಷ್ಟೆಲ್ಲ ಆಯ್ತಾ? ಹಾ, ಈ ವಿಷಯ ಊರಿಗೆಲ್ಲ ಹೇಳ್ತಾ ಕೂರ್ಬೇಡ ಮಾರಯ್ಯ. ಎಲ್ಲರೂ ಇತ್ತ ದೊಡ್ಡವ್ರ ವಿಚಾರ ನಮ್ಗೆ ಅಂತಕ್ಕೆ. ನಿಮ್ಮ ದೋಸ್ತಿ ಕತೆ ಇತ್ತಲ್ಲ ಅದಕ್ಕೆ ಹೇಳಿದೆ. ಸರಿ, ನೀವು ಹೋಯ್ ಬಾ. ಹಾಂ, ಅಡ್ಕೆ ಕಾಣ. ಕಾಂತೆ ಕಾಂತೆ. ಎಂತ ನಿದ್ರಿ ಬತ್ತಿಲ್ಯ? ಕಣ್ಣು ಮುಚ್ಕೊಂಡ್ರೆ ಕೆಟ್ಟ ಕನ್ಸು ಬೀಳತ್ತೆ. ಎಂತ ನೀವು ನಿಮ್ಮ ಅಜ್ಜಮ್ಮ ದಿನ ಬೆಳಗಾರೆ ದೇವ್ರನ್ನ ಬೈಕಂತ ಕೂಕಂಡ್ರೆ ನಮ್ಗೆ ಒಳ್ಳೇದತ್ತ? ಮಕ್ಕಳು ಉದ್ಧಾರ ಹತ್ರ, ಅವ್ರಿಗೇನೋ ಮರ್ಲು, ನಿಮ್ಗೆಂತ ಆಯ್ತು? ಇಲ್ಲ ಕಾಣ, ನೀ ಅವ್ರ ಸುದ್ದಿ ಎಂತ ಹೇಳ್ರು ಬೈರು ಅವ್ರಿಗೆಲ್ಲ ಗೊತ್ತಾತು. ಹಾಂ ಅಜ್ಜಿ, ಇವತ್ತು ನಿನ್ನ ವಿಚಾರವೂ ಹೇಳ್ರಿ. ಹಾಂ. ನನ್ನ ವಿಚಾರವಾ? ಹಾಂ. ಎಂತ ಹೇಳ್ರಿ?
ಸೀತಿಗೆ ಜನ ಇಲ್ಲ ಈ ಅಜ್ಜಿಗೆ ಹುಚ್ಚು ಅಂತ ಕರಿತ್ರಿ ಅಂತ ಗೊತ್ತಿತ್ತು. ಆರು ಒಂದಿನವೂ ಸಸಾರ ಮಾಡಲೆ, ಹಾಕಿದ್ದನ್ನು ತಿನ್ಕೊಂಡು ಬಿತ್ಕಣಿ ಅಂತ ಒಂದಿನವೂ ಹೇಳಲೆ. ಅವಳದು ಚಿನ್ನದಂಥ ಸ್ವಭಾವ, ಅವಳಿದ್ದಕ್ಕೆ ಈ ಮನೆ ನಡೀತಿತ್ತು ಅಂದ್ರು. ನಿನ್ ಹಂಗಲ್ಲ ಅಂದ್ರು. ಇಷ್ಟು ವರ್ಷಕ್ಕೆ ಒಂದು ಸರ್ಟಿಫಿಕೇಟ್ ಸಿಕ್ತ ಕಣಿ. ಎಂತ ನಗೋಳಕ್ಕೆ ಎಂತಾಯ್ತು? ಅದು ಶರ್ಟು ಪ್ಯಾಂಟು ಅಲ್ಲ ಮಾರತ್ತೆ, ಸರ್ಟಿಫಿಕೇಟ್. ಎಂತ ಸರ್ಟಿ ಪಿಕೆಟ್? ಸರ್ಟಿಫಿಕೇಟ್. ನೀವು ದುಡ್ಡು ಕೊಟ್ಟು ಕಲ್ತು ಇಂಗ್ಲೀಷ್ ಎಲ್ಲ ನಂಗೆ ಗೊತ್ತಾತಿಲ್ಲ ಮಾರ್ರೆ. ನೀ ಮಲ್ಕೋ ಬಾ, ನಾ ಹೇಳ್ತೆ ಬಾ. ಇತಿಹಾಸಕ್ಕೆ ತುಂಬಾ ಪ್ರಸಿದ್ಧವಾದ್ದು. ನಾನು ಹೇಳಿದ್ದೆ ಪ್ರಮಾಣ ಬರ್ಲ್ಯಾ? ಇಲ್ಲ, ಅವಳಿಗೆ ಬಪ್ಕಂತ ತುಂಬಾ ಆಸೆ ಇದ್ದಿತ್ತು. ಆದ್ರೆ ಎಂತ ಮಾಡುದ, ಆಯ್ಲ ಬಪ್ಗೆ. ಸರಿ ಆಸರೆ ತತ್ತೆ. ಆಯ್ತಾಯ್ತು, ಕಿಟ್ಟು ಬಾ ಈ ಮರ ತಕೊಂಬ. ನಾರಾಯಣ ಅನಂತರ ಇದೆ. ನಮಸ್ಕಾರ, ಪ್ರಯಾಣ ಲಾಯಕಿತ್ತ? ನೀವೇ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇವನು ನನ್ನ ಶಿಷ್ಯ ರಾಮದಾಸ ಅಂತ. ನಮಸ್ಕಾರ. ನಮಸ್ತೆ. ಇವನಿಗೆ ಅಣ್ಣ, ಈ ರಾಮದಾಸ್ನು ನಿನ್ ಕಂಡಗೆ ಇತಿಹಾಸದ ವಿದ್ಯಾರ್ಥಿ, ನಮ್ಮ ಹಳ್ಳಿ ಬಗ್ಗೆ ತಿಳ್ಕೊಂಡ್ಕಂಬ್ರ, ಅದಕ್ಕೆ ಬಂದಿದ. ಮುನ್ನೂರು ಗುಡಿ ಗಾದೆ ಎತ್ಕಾಣಿ. ಈ ಸಣ್ಣೂರಲ್ಲಿ ಮುನ್ನೂರು ಗುಡಿ? ಈಗಿಲ್ಲ, ಒಂದ್ ಕಾಲಕ್ಕೆ ಇದ್ದಿತ್ತು ಕೂಕಣಿ. ಈಗೆಲ್ಲ ಪಳಿ ಉಳುಕಿ ನೀವು ಊರ್ ಸುತ್ತಿರಿಯಲ್ಲ, ಆಗ ಗೊತ್ತಾತ. ರಾಯ್ರೇ, ನಾವು ಕಳಚಲ ಬಂದಾಗ ನೀವೊಂದು ಗುಹೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ನೆನಪಿದ್ಯಾ? ಹಾ ನೆನಪಿತ್ತು. ಈ ಸಲ ಆ ಗುಹೆ ಕರ್ಕೊಂಡು ಹೋಗ್ಲೇಬೇಕು. ಓಪ ಮಾರ್ರೆ, ಅದ್ರಲ್ಲೆಂತ ಸುಬಣ್ಣ, ನೀವು ಬೇಕಾರೆ ಹೋಯ್ ಬನ್ನಿ, ನಾ ಎಲ್ಲಿಗೂ ಬತ್ತಿಲ್ಲ. ನೀ ಬತ್ತೆ ಅಂದ್ರೆ ನೀನ್ ಕರ್ಕೊಂಡು ಹೋಗ್ತಿಲ್ಲ ಮಾರಯ್ಯ. ನೀ ಕೂಕಣಿ ಬಾ ಬಾ ಬಾ. ನಾಚಿಕೆ ಬೇಡ, ನಮ್ಮನೆ ಇದ್ದ ಹಾಗೇನೆ. ಅಜ್ಜೇ ಮಾಣಿ, ತಿಪ್ಪಿ ನೋಡ್ಬೇಕಿತ್ತ, ಹಿಂಡ್ಗಾನು ಕೊಯ್ಕಿತ್ತ. ಏನ ಈಗಳೇ ಈಗಳೇ ಬೆಳಗಿನ ಜಾಮದಿಂದ ಮನಸ್ಸಿಗೆ ಅಂಥದ್ದು ಒಂಥರ ತಳಮಳ ಅತ್ತ. ಸರಿ, ನಾ ಗಾಡಿ ಕಟ್ಟು ಕೇಳ್ತೆ. ಸಮಯ ಇಲ್ಲ, ನಡ್ಕೊಂಡೆ ಹೋಪ. ಅಲ್ಲಜ್ಜಿ, ನಾರಾಯಣ್ ಮದಿ ಕೊಲ್ದ್ರಿಗೆ ಹೋಪ ಅಂದಾಗಳಿಗೆ ಹತ್ತು ಹೆಜ್ಜೆ ನಡುಕಾತಿಲ್ಲ ಅಂದ್ರಿ, ಈಗ ಹಿಂಡ್ಗಾನಕ್ಕೆ ನಡ್ಕೊಂಡು ಹೋತ್ರಿಯ? ಅದು ಆ ಕಾರ್ಯಕ್ಕೆ, ಇದಕ್ಕೆ ನಡೆದೇ ಹೋಪ. ನೀ ಬೇಗ ತಯಾರಾಗ. ಎಂತಿಲ್ಲ, ಅನಂತರಾಯನು ರಾಮದಾಸನ್ನು ಗುಹೆಗೆ ಕರ್ಕೊಂಡು ಹೋತೆಯ ಹಿಂದೆ, ಈಗ ಅಜ್ಜಿ ಹಿಂಗಂತ್ರಲ್ಲೇ. ಗುಹಿ ಎಲ್ಲಿಗೂ ಓಡಿ ಹೋತಿಲ್ಲ, ನಾಳೆಗೂ ಹೊಯ್ಲಕ್ಕ. ಇವತ್ ನೀವು ಕರ್ಕೊಂಡು ಹೋಯ್ ಬನ್ನಿ. ಅದಲ್ಲ ಮಾರೈತಿ, ಈ ಕಣಿ ಅವ್ರಿ ಮನಿ ದೇವ್ರಿದ್ದಂಗೆ. ಈಗಳಿಕ್ಕೂ ಅವರು ನನ್ನ ನೆಂಟ್ರಿ ಮನಿಗೆ ಕರ್ಕೊಂಡು ಹೋಗು, ಅಲ್ಲಿಗೆ ಕರ್ಕೊಂಡು ಹೋಗಿ, ಇಲ್ಲಿಗೆ ಕರ್ಕೊಂಡು ಹೋಗು ಅಂದರಲ್ಲ. ಅವ್ರ ಮನಸ್ಸು ಅವರಿಗೆ ಗೊತ್ತಿತ್ತು. ಅವ್ರು ಚಾಕ್ರಿ ಮಾಡೋ ಸೌಭಾಗ್ಯ ಇನ್ನೆಷ್ಟು ಕಾಲ ಉಳಿತು ನಮಗೆ? ಸುಮ್ಮನೆ ಹೋಯ್ ಬನ್ನಿ. ಮಾಣಿ, ಬೆಳಗಿನ ಜಾಮದಾಗೆ ನಾನು ನೋಡಿದ್ದು ಇದ್ನೆ. ಬನ್ನಿ ಬನ್ನಿ, ನಿಮ್ಮನ್ನ ದೇವ್ರ ಕಳಿಸಿದ್ದ. ಅವ್ರ ಅನ್ನ ನೀರು ಬಿಟ್ಟು ಎರಡು ದಿನ ಆಯ್ತು, ಇನ್ನು ಹೆಚ್ಚು ಹೊತ್ತು ಬದುಕು ಅಂತ ತೋರ್ತಿಲ್ಲ.
ಧೈರ್ಯ ಕಳ್ಕೊಂಬೇಡ ಮಗಳೇ. ಈ ಮನೆ ನೀರಿನ ಋಣ ಇಪ್ಪಷ್ಟು ದಿನ ಇರ್ತಾಳೆ, ಆಮೇಲೆ ತೊಡೋಕ ನಾವ್ಯಾರು? ತಿಪ್ಪಿಯೇ ತಿಪ್ಪಿಯೇ ತಿಪ್ಪಿ ಕಾಂಬ, ನಾನು ಮೂಕಿ ನಿನ್ ಮೂಕಿ ಬಂದೀನಿ ತಿಪ್ಪಿ ತಿಪ್ಪಿ, ನಾ ಬಂದಿದ್ದೆ ಮೂಕಿ ತಿಪ್ಪಿ. ಎಂತಕ್ಕೆ ಎಂತಕ್ಕೆ ಹೆದರಿಕಿ? ನಾ ಹೇಳಲಿಲ್ಲ, ಅವಳು ನಿನಗೆ ನಾಲ್ಕು ದಿನ ಕುಣಿ ಅಂತ ಹೇಳಿದ್ಲು, ನೀ ಕುಣಿದೆ, ಕುಣಿದು ಕುಣಿದು ದೇಹ ಸುಕ್ಕಾಯ್ತು, ಕೈಕಾಲು ಸೋತು ಹೋಯ್ತು. ಈಗ ಅವಳು ನಿನ್ನನ್ನು ಕರೀತಿದ್ದಾಳೆ, ಅಮ್ಮನ ಬಳಿ ಹೋಗೋದಕ್ಕೆ ಎಂತ ಹೆದರಿಕೆ? ಹೋಯ್ ಬಾ ಮಗಳೇ, ಒಂದು ಸೌಟು ತೀರ್ಥ ತಗೊಂಬ ಮಗ. ಚಿಂತೆ ಎಂತಕ್ಕ? ತಿಪ್ಪಿ ಕಾಂಬ ಬಾಯ್ತೀರಿ, ಭಾಗೀರಥಿ ಜಲ ಕುಡಿ. ತಿಪ್ಪಿ ನೀ ಯಾರಿಗೂ ಅನ್ಯಾಯ ಮಾಡ್ದಾಳಲ್ಲ, ಅಮ್ಮನೇ ಬಾ ಅಂತ ಕರೀತಿದ್ದಾಳೆ, ಹೋಯ್ ಬಾ ತಿಪ್ಪಿ. ಅಮ್ಮನ ಹತ್ರ ಹೋಗೋದಕ್ಕೆ ಮಗುಗೆಂತ ಹೆದರಿಕಿ? ಹೋಯ್ ಬಾ ತಿಪ್ಪಿ, ಹೋಯ್ ಬಾ. ಆ ಮಾಡ ಕುಡಿ ಕುಡಿ ತಿಪ್ಪಕ್ಕ, ಹೋಯ್ ಬಾ. ಕಣ್ಣೀರು ಹಾಕೋಕ್ಕಾಗ, ದೊಡ್ಡವ್ರನ್ನ ಕಳಿಸ್ಕೊಡೋದು ಹೀಗೆ? ಇನ್ನೆಷ್ಟು ದಿನ ಅಂತ ಇರ್ತಾಳೆ ಇವಳು? ಮಾಣಿ ಬಾ ಇಲ್ಲ ಬಾ. ಒಳ್ಳೇದಾತು ಮಾಣಿ, ತಲೆಯಲ್ಲಿ ಹೋಯ್ ಬಾ. ದೀಪ ತಕ್ಕಬ ದೀಪ ತಕ್ಕಬ ಮಾಣಿ, ನೀನೇ ತಿಪ್ಪಕ್ಕನ ಮೊಮ್ಮಗ, ಈಗ ಆಚೆಗೆ ಹೋಗಿ ನಾಲ್ಕು ಜನ ಗಂಡಸರನ್ನ ಬಪ್ಪಕ್ಕೆ ಹೇಳು, ಮುಂದಿನ ಕಾರ್ಯ ಎಲ್ಲ ಕಣ್ಕ ಹೋಗು. ರಾಮದಾಸ ಸರ್ ಬಾರ. ಬೇಡ ಸರ್ ಬಾರ, ಹುಡುಗಿ ನಾಚ್ದಂಗೆ ನಾಚ್ತೀಯಲ್ಲ ಸರ್. ಬೇಡ ಬಾರ, ಅಲ್ಲೋಡ ನೀರಿಗಾದ್ರೂ ಇಳಿಯ ನೋಡ. ಪ್ಲೀಸ್ ಬೇಡ ಸರ್, ಬೇಡ ಸರ್. ಚಳಿ ಆಗ್ತಿದ್ಯಾ? ಒಂದ್ಸಲ ನೀರಿಗೆ ಬಿದ್ರೆ ಎಲ್ಲ ಸರಿ. ಈಗ ನಮ್ಮ ಧರ್ಮದಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಚಾರ ಇದೆ. ಪಾರಮಾರ್ಥಕ್ಕೆ ದಾರಿ ಯಾವುದು? ನಮ್ಮ ಋಷಿ ಮುನಿಗಳೆಲ್ಲ ಹೇಳ್ತಾರೆ, ಸಂಸಾರ ಅನ್ನೋದು ಒಂದು ಬಂಧನ. ಸಂಸಾರಿಯಾಗಿ ಬದುಕುವುದಕ್ಕಿಂತ ಸನ್ಯಾಸಿಯಾಗಿ ಬದುಕುವುದೇ ಮೇಲು ಅಂತ. ಅಬ್ಬಬ್ಬ ಅಬ್ಬಬ್ಬ ಅಜ್ಜಿ, ಎಂಥ ಅನರ್ಥ ಆಯ್ತು ಕಾಣಿ. ಅನಂತರ ಇರೋ ಸತ್ಯ ಮೊದಲೇ ಗೊತ್ತಾಗಿದ್ರೆ ನಾರಾಯಣ್ ಮದಿ ಖರ್ಚು ಉಳಿತೈತ್ ಕಾಣಿ. ನೀವು ಮುಂದುವರಿಸಿ. ಇವತ್ತಿಗೆ ಇಷ್ಟು ಸಾಕು. ಅಪ್ಪ ಮಲ್ಕೊಂಡಿರು,
ಪಿರಿಪಿರಿ ಹೋಗ ಮಲ್ಕೊಂಡು ಸುತ್ತ ಹಾಕ್ತರ ಆಚೆ ಹೋಯ್ ಆಡ್ಕೊನಿ ಎಲ್ಲ ಒಳ್ಳೇದಾತ ಹೋಯ್ ಬದಮ್ಮ ಹೋಯ್ ಬತ್ತೆ ಹೊಡ್ತಿ ಹೊಡಿಯ ಅಜಯ್ ಎಂತ ಪುರ್ಸತ್ತ ನನಗೆ ಎಂತ ಕೆಲಸ ಮಗ ನಮ್ಮ ಅನಂತರಾಯರ ನಿಮ್ಮ ಹತ್ರ ಎಂತದೋ ಮಾತಾಡ್ಕೊಂಡೇಳಿ ಬಂದಿರ್ಕಣಿ ಇದವ್ರ ಶಿಷ್ಯ ನಮಸ್ತೆ ಅಜ್ಜಿ ನನ್ನ ಶಿಷ್ಯ ರಾಮದಾಸ ಅಂತ ಒಳ್ಳೇದು ಅಜ್ಜಿ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಎಲ್ಲರೂ ಹೇಳ್ತಾರೆ ಈ ಅಶ್ವತ್ ಮರನ ಕಾಣು ಮಗ ನನಗಿಂತ ನಾಲ್ಕು ಪಟ್ಟು ಪ್ರಾಯ ಆಯ್ತು ಅದು ಮಾತಾಡೋದಿಲ್ಲ ಅರೆ ನಾ ಮಾತಾಡ್ತೇನೆ ನೋಡಿ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ರಿ ಅದಕ್ಕೆ ನಿಮ್ಮ ಮಾತು ಕೇಳಲಿಕ್ಕೆ ಬಂದಿದ್ ನಾವು ಅದಿರಲಿ ನಿನ್ನ ತಂಗಿಯರ ಮದಿ ಆಯ್ತಲ್ಲ ನೀನು ಆಯ್ಲಕ್ಕಲೇ ಈ ಮದುವೆ ಗಿದುವೆ ಜವಾಬ್ದಾರಿಗಿಂತ ನನಗೆ ಯಾಕೋ ಪಾರಮಾರ್ಥದ ಕಡೆಗೆ ಹೆಚ್ಚು ಒಲವು ಅಜ್ಜಿ ಮದಿ ಆದರೆ ಪಾರಮಾರ್ಥ ಕಷ್ಟ ಅಂತ ನಿನಗೆ ಯಾರು ಹೇಳಿದ್ರು ಮದುವೆ ಸಂಸಾರದ ಜವಾಬ್ದಾರಿ ಎಲ್ಲ ಒಂದು ಬಂಧನ ಅಲ್ವಾ ಅದೆಂಥದ್ದು ಗೊತ್ತಿಲ್ಲಪ್ಪ ಆದರೆ ನೀ ಎಲ್ಲ ತಿಳ್ಕೊಂಡಿದ್ದೀನಿ ಅಂಬೋ ಬಂಧನದಿಂದ ಕಳಚಿಕೊಳ್ಳೋದು ಒಳ್ಳೇದು ಅಂದರೆ ನಾನು ಆಡೋದೊಂದು ಮಾಡೋದೊಂದು ಅಂತಲ್ಲ ಅಲ್ಲದೆ ಮತ್ತಿನ್ನೆಂತ ಹೆಣ್ಣು ಅಸಹ್ಯ ಆಯಿತು ಹೊರತು ಏನು ಸಂಸಾರದ ಜವಾಬ್ದಾರಿ ಬೇಡ ಅನ್ನಿಸ್ತೋ ಏನು ಬಿಡು ತಪ್ಪಿಲ್ಲೇ ಆದರೆ ಹೆಣ್ಣಿನ ಜೊತೆ ಆಡೋ ಆಟಗಳನ್ನು ಗಂಡಿನ ಜೊತೆ ಆಡ್ತೀಯಲ್ಲ ಶಿವಮೊಗ್ಗದಿಂದ ಈ ಮಾಣಿನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಎಂತಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ನೀ ಎಂತಾರ ಮಾಡ್ಕೋ ನನ್ನ ಅಭ್ಯಂತರ ಇಲ್ಲ ಆದರೆ ಈ ಬೂಟಾಟಿಕೆನೆಲ್ಲ ಕಳಚಿ ಅದನ್ನು ಒಪ್ಪಿಕೋ ಮಾಣಿ ಇಲ್ಲಿ ಕಾಣು ಮಾಣಿ ಅಂದು ಪಾಳ ಬಾಮಿ ಹಂಗೆ ಸಿಕ್ಕ ಸರ ಇನ್ನೂ ಮನೆ ಹಂಗೆ ಇಟ್ಕೊಂಡಿದ್ದೀಯ ಬೇಡ ಮಾಣಿ ಅದನ್ನು ಮನೆಯಿಂದ ಹೊರಗೆ ಹಾಕು ಬೇಡ ಹೊರಗೆ ಹಾಕು ಮಾಣಿ ಪರ್ಣಾ